ಇದೆಂತ ಜರ್ದಕ್ಕನೆ ಈ ಅಂಗಡಿ ನೊಕ್ಕಿ ಮಾರ್ತನಾ ಕಲ್ಲು ಮಾರ್ತನಾ ನಂಗಂತೂ ಗೊತ್ತಾತಿಲ್ಲಪ್ಪ ಹೆಕ್ಕಿ ಸಾಕತಕ್ಕನ ದಿನ ಇದೇ ಆಯ್ತು ಸುಡೌನ್ನ ಹೌದು ಅಲ್ಲ ಹೇಳೇನ್ ದೇವಸ್ಥಾನಕ್ಕೆ ಹೋಗಿದ್ಯಾ ಎಲ್ ಜರದ್ ಪುರ್ಸತಿ ತಕ್ಕನೆ ದೇವಸ್ಥಾನಕ್ಕೆ ಹೋಗ್ದಂಬಿ ಉಳ್ದಂದ್ ಅಲ್ಲ ಮಂಡೆಗೆ ಸಾಮಂತಿ ಹೂಕೊಂಡ ಅದಕ್ಕೆ ಕೇಳಣ ಇದಾ ಅಲ್ಲಿ ಗಾಡಿ ದಂಡಿ ಮೇಲೆ ಇದ್ದಿತ್ ಮರತ್ತೆ ನಿಮ್ಮ ಮನೆ ಬದಿ ಬಪ್ಪತಿ ವಾಣದಿನ ಹಬ್ಬಾಡಿ ಇರ್ಲಿ ಅಂತ ಸಿಸ್ಕ ಬಂದಿ ಲೈಕ್ ಇಟ್ ಬಿಟ್ ಲೈಕ್ ಇಟ್ ದೋಸ್ತಿ ಮನಿ ಎಂತದೋ ದೊಡ್ಡ ಬಗಿ ಹೂ ಅಂದಳಿ ಹೇಳ್ಕೊಂಡ ಕೊಯ್ಕ ಬಂದಿತ್ತ ನಾನ್ ಹೇಳ ಅದ್ ಗ್ವಾಯ್ಟಿ ಹೂ ಅಂದಳಿ ಹೇಳಿ ಹೆಣ್ಣದ್ ಮುಡ್ಕೊಂಡೆ ಎಷ್ಟು ವರ್ಷ ಆಯ್ತು ಮುಡ್ಕೊಂಡೆ ಅಲ್ಲ ನಾನೇನತ್ರ ಈ ಹೂವಿನ ಸುದ್ದಿ ಅಂತ ಕೇಂದಿ ಅಂದ್ರೆ ಮೊನ್ನೆ ಒಂದ್ ಎರಡ್ ದಾಸ ನೋಬೇಕಿತ್ತಲ್ಲ ದೇವ್ರ ಪುಟ್ಟಕ್ಕೆ ನೆಡು ಅಂದಳಿ ಅಲ್ಲ ಶೆಟ್ರ ಮನಿ ಬೇಲಿಗೆ ದೇವ್ರ ಮನಿ ಬೇಲಿ ಹೋದಿ ಒಂದ್ ಹೂವಿನ ಗಿಡ ಇಲ್ಲ ಗೆಂಡಿ ಇಲ್ಲ ಗ್ವಾಯ್ಟಿ ಹೂ ಎಲ್ಲಿ ಸಿಗ್ತಾ ಈಗ ಯಾರ ಮನಿ ಬೇಲಂಗೂ ಗ್ವಾಯ್ಟಿ ಹೂಗಿಲ್ಲ ಬಿಡ ಅಲ್ಲ ಹೇಳ ಹೋದ ಸುಮ ಅಲ್ದ ಬ್ಯಾಗಿಗೆಲ್ಲ ಚೇಂಜ್ ಗೆ ಬತ್ಕಂಡ್ರೆ ಅವಳು ಎಂಬಂಗ ಇತ್ತಪ್ಪ ಸುಮಾ ಏ ಸುಮಾ ಸುಮಾ ಕೆಲ್ಸ ಬಿಡ್ತಾನ ಕೆಲ್ಸ ಬಿಡ್ಲಿಲ್ಲ ಅರ್ಧಕ್ಕೆ ಎತ್ಕೊಂಡು ಓಡ್ ಬಂದದ್ದು ಕೆಲ್ಸ ಬಿಡ್ತ ಅಲ್ಲ ಸುಮಕ್ಕ ಕೆಲ್ಸ ಬಿಡುಕೆ ಅಂತ ಕೆಲ್ಸ ನಾವ್ ಹಿಡ್ಕೊಂಡಿತ್ತ ಗಂಟಿ ಸೀರೆ ಬಂತಪ್ಪ ಹೌದೌದಾ ನೀವು ಗಂಟೆ ಆಯ್ತು ಕೆಲ್ಸ ಬಿಡ್ತ ಮನಿ ಬಂತಂದಳಿ ಹೇಳಿ ಬೆಳಿಗ್ಗೆ ಇಲ್ಲ ಇಲ್ಲ ನಡಿ ಕೆಲ್ಸಕ್ಕೆ ಹೋಯ್ನಿ ಸಾಯಂಕಾಲ ಎದ್ಕ ಮನಿ ಬನ್ನಿ ಇಲ್ಲ ನಿಮ್ಮ ನೀವು ಮಕ್ಕಳು ಎಂತ ಮಾಡಿದ್ ಅಂತ ಗೊತ್ತನ ಸುಮ ನಿಂಗೆ ಎಂತ ಮಾಡಿದ ಎಂತ ಮಾಡಿದ್ವ ನನ್ ಗಂಡಿನ ಕರ್ಕೊಂಡು ಹೊಳಿ ಬದಿ ಹೋಯ್ತು ಗೊತ್ತಾ ಎಂತ ರಾರು ಎಂತ ಮಾಡುದು ಯಾರು ಹೇಳೋ ಹೇಳೋರು ಯಾರು ಕೇಂಬರ ಯಾರ ನಾವು ಅವರು ಕೆಲ್ಸಕ್ಕೆ ಹೋಗ್ತಂದೇಳಿ ಆಯ್ತು ನೀವು ಮನೆ ಬದಿಂಗೆ ಇಪ್ಪರಲ್ದ ನಿಮ್ಮ ಮಕ್ಕಳು ಹೊಳೆ ಬದಿ ಹೋಪಲ್ಲರಿಗೆ ಅಂತ ನೀವು ಸತ್ ಬಿದ್ದೀರ್ಯಾ ಸುಮಕ್ಕ ನೀವು ಸತ್ ಬೀಳ್ಲಿ ಬೆಳಗಾವ್ ತೊಟ್ಟಿಲಿ ಕೂಕಂಡು ಅಕ್ಕಿ ಕಾಳಂಗ ಕಲ್ಲು ಹೆಕ್ಕಿ ಕೆಳಗ ಆಗ್ತಿದ್ದು ಅಕ್ಕಿ ಕಾಳ ಕುರು ಬಾಯ್ಗಂತ ನಾಳೆ ಪುಕ್ರ ಮತ್ತು ಕಾಣ ಬಂದ್ರೆ ಬರ್ಲಿ ಮರ್ತಿ ನಾನು ಮುಗ್ದ ಬಾಪು ನಿಂಗೆ ಅಲ್ಲ ಹೇಳ ನಾವು ಒಕ್ಕಿನ ನೆಲಕ್ಕಾರು ಹಾಕತ್ತ ಬಾಯಿಗಾರು ಹಾಕತ್ತ ಕೋಳಿಗಾರು ಹಾಕತ್ತ ನಿಂಗೇನ ನೀವಿಬ್ರು ಕೆಲ್ಸಕ್ಕೆ ಹೋದ್ರ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬತ್ರಿ ನಿಮ್ಮ ನಿಮ್ಮ ಮಕ್ಕಳು ಬೀದಿ ಬಸವನ್ ಕಣಂಗ ಊರ್ ತುಂಬ ತಿರ್ಕೊಂಡ ಅವು ಹಾಳಾಗದಲ್ದೆ ನಮ್ಮನೆ ಮಕ್ಕಳನ್ನ ಹಾಳು ಮಾಡ್ತಾವ್ ಹೆದರಿಕೆ ಅಂಬುದು ಯಾರಿಗೆ ಇಲ್ಲ ಯಾರಿಗೆ ಬೀದಿ ಬಸವ ಅಂಬುದು ಯಾರಿಗೆ ಬೀದಿ ಮಂಡಿ ಮೇಲೆ ಹಾಕ್ತೇನೆ ಎಂತ ಗಲಾಟೆ ನಿಮ್ದು ಆಗಲಿಂದ ಹೇಳೋರು ಕೇಳೋರು ಯಾರು ಇಲ್ಲ ನಿಮ್ಗೆ ಅಂತ ಹೇಳಿ ಮಾತಾಡ್ತೀರಿ ಅಂದ ಕುತ್ಕೊಂಡೆ ಅಲ್ಲ ನೀವು ಇಲ್ಲಿ ನಾಲ್ಕು ಜನ ಒಟ್ಟೆ ಆಗಲಿಂದ ಚೆಂಕ್ 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 ಅಂತ ಹೇಳ್ತೀರಿ ನಿಮ್ಗೆ ಹೇಳೋರು ಕೇಳ್ಮಾರಿ ಯಾರು ಇಲ್ಲ ನಿಮ್ಗೆ ನೀವೇ ಸೇ ಒಂದು ಮಾತಾಡೋ ಕಲ್ತದ್ದು ಒಂದು ಊರ ಮನೆ ಅಂದ್ರೆ ಹ್ಯಾಂಗ ಇರ್ಕ ಒಂದು ಒಳ್ಳೇದ್ರ ಇಪ್ಪದು ಬಿಟ್ಟು ನಿಮ್ಗೇನು ಬೇರೆ ಕೆಲಸ ಇಲ್ಲ ನೀವೇ ಸೇ ಒಂದು ಮಾತಾಡೋ ಕಲ್ತದ್ದು ಅಲ್ಲ ನೀವು ಕೆಲ್ಸಕ್ಕೆ ಹೋಗೋರು ಕೆಲ್ಸ ಬಿಟ್ಟು ಸೀದಾ ಮನೆಗೆ ಹೋಗೋದು ಬಿಟ್ಟು ಇವ್ರ ಬಾಯಿಗೆ ಅಂತ ನಾವು ಮನೆಗೆ ಹೋಗ್ತಾ ಇದ್ದಿತ್ತು ಇವೇ ಕರೆದ್ದು ನಮ್ಮನ್ನ ಯೂಕ್ ಮಾಡಕ್ ಬೇರೆ ಕೆಲಸ ಇಲ್ಲ ಅಂದ್ರೆ ನಂಗೆ ಹಾಂಗ ನಂಗೆ ಬೇಕಾದಷ್ಟು ಕೆಲಸ ಇತ್ತು ಮನೆಗೆ ಅಲ್ಲಿ ಫ್ಯಾಕ್ಟ್ರಿ ಹೆಂಗ ಅಷ್ಟೊತ್ತು ಕೆಲಸ ಮಾಡ್ಕೊ ಬಂದು ಮತ್ತೆ ಈಗ ಮನೆಗೆ ಕೆಲಸ ಮಾಡ್ಬೇಡ್ದ ಅವ್ರು ಕರೀತಾರೆ ಅಂತ ಸೀದಾ ಹೋಗ್ಬೋದು ನೀವು ನಿಮ್ ಕೆಲಸ ಮಾಡ್ಕೊಂಡು ಸೀದಾ ಹೋಗ್ಬೋದು ಇವ್ರ ಬಾಯಿಗೆ ಅಂತ ಬೀಳುದು ಇವ್ರು ಗೊತ್ತಿಲ್ಲ ಇವ್ರ ವಿಷಯ ನಿಮ್ಗೆ ಅವಳು ಗಂಡ ನನ್ ಗಂಡಿನ ಕರ್ಕೊಂಡೋಗಿ ಹೊಳಿ ಬದಿಗೆ ಆಡಕ್ ಹೋಯ್ತು ಎಂತ ಹೆಚ್ಚು ಕಮ್ಮಿ ಆಯ್ರನ್ ಗಂಟಿಗೆ ಎಂತ ಮಾಡು ನಾನು ಇವಳು ಹೇಳ್ತಾಳ ನನಗೆ ಮನಿ ಮನೆ ಕೂಕಂಬರ್ ಅಂದಳಿ ಮನಿ ಮನೆ ಕೂಕಂಬರ್ ಅಂದ್ರೆ ಸ್ವಲ್ಪ ಕೆಲ್ಸ ಇತ್ತ ಬೆಳಿಗ್ಗೆ 5 ಗಂಟೆಗೆ ಅಂದ್ರೆ ರಾತ್ರಿ 10 ಗಂಟೆವರೆಗೆ ಕೆಲ್ಸ ನಂಗೆ ಈಗ ಗಂಡಿ ಅಂತ ಬೋಳ್ಕೊಂಡು ಹೋಯ್ತಾ ಇತ್ತಲ್ದ ದೇವ್ರ ದಡ್ಡದ ಬಂತು ಗಂಡ ಇತ್ತಲ್ದ ಅಷ್ಟು ಗಲಾಟೆ ಮಾಡಿ ಅಂತ ಊರ್ ಮನೆ ಅಂತ ಸುಧಾರಿಸ್ಕೊಂಡು ಇರ್ಕ ಸುಧಾರಿಸ್ಕೊಂಡ ನಾ ಸುಧಾರಿಸ್ಕೊಂಡು ಹೇಳದವಳನ್ ಕರ್ದು ಹೇಳದ ಒಂಚೂರು ಗಂಡಿಗೆ ಹೇಳ ಬುದ್ಧಿ ಹೇಳಣ ಹೇಳಿ ನಾನು ಆಗಳಲ್ಲ ಕಾಯಿ ಕೊಯ್ಯ ಜನ ಇಲ್ಲ ಅಂತ ಸುರೇಶ್ನಿ ಹೊಳಗೆ ಬಂದದ್ದು ಅವನಿಗೊಂದು ಹೇಳಿ ಹೇಳಿ ಎಷ್ಟು ಸಾಯ್ತು ಮತ್ತೆ ಅವನ ಮನೆ ಹೋಯ್ ಹೇಳಿ 3 ತಿಂಗಳಾಯ್ತು ಕಾಯಿ ಕೊಯ್ದೆ ಕಾಯಿ ಒಣದು ಹೋಯ್ತೆ ಕಾಯಿ ಒಣದು ಹೋಯ್ತು ಒಂದು ಬೀಳುತ್ತೆ ಏನು ಸ್ವಲ್ಪ ಅಲ್ಲ 200 ಕಾಯಿ ಬಿತ್ತನ ಯಾರು ತಕೊಂಡು ಹೋತ್ರ ನಂಗೆ ಗೊತ್ತಾಗ್ತಿಲ್ಲಪ್ಪ ಎಂತ ಕಾಯಿ ಹೆಕ್ಕಣ ನಮ್ಗೆ ಅಂತ ಕಳ್ರ ನಾವು ಮನೆ ಕೈಕೊಂಡ್ ಬರ ಅಂತ ಹೇಳಿದ್ರು ಕೂಡ ಕಳ್ರ ಸಾಲಿಗೆ ಹಾಕುದನ್ನ ನೀನ ಕೂಕೊಂಡು ನುಂಗುಕ್ ಲೈಕ್ ಅಂತ ಹೇಳ್ದೆ
ನಾವು ಹೆಕ್ಕೊಂಡು ಹತ್ತಂದ ನೀವು ಸೇರ್ಕಂಡ ನಾವು ಹೊಗ್ಲತ್ತಿ ಹರ್ಗಲ ತಿರ್ಗೋರ್ ನಾವು ಹಂಗ ಕುದುಕೊತ್ತಿಲ್ಲ ನೀವು ಕತ್ಲಿ ಬಪ್ಪರ್ ಬೊಯ್ಯ ಬಪ್ಪರ್ ನೀವು ನಾವು ಕತ್ಲಿ ಬಪ್ಪತ್ ನೀವು ಅಲ್ಲಿ ಅಂತ ಮಾಡ್ತಾ ಇಕ್ಕಂಡಿದೆ ನೀವು ಬೊಯ್ಯ ಬಪ್ಪರ್ ಚೀಲ ಕೈಕ ಬಂದ್ರೆ ಕಂಡರ ಯಾರ ಈಗ ಹೋದಲ್ಲ ಮಾಡುಕತ್ತ ಅದು ಹೋದ ಯಾರು ಯಾರು ಬೇಕತ್ ಈಗ ನಾನು ಬಪ್ಪೋತಿ ಒಂದು ಸಿಕ್ತಿ ಇದು ನಿಂದ ಅಂತೇಳಿ ನಾನು ಈಗ ತಂದು ಕೊಟ್ಟೆ ನಾನು ಅದ ತಂದು ಕೊಟ್ಟೆ ಓ ಇದೆಲ್ಲ ಜಿಡ್ಕೊಂಡಿದ್ರ ನಮ್ಮನೆ ನಿಮ್ದ ಅಕ್ಕಿ ಸುದ್ದಿದ್ರೆ ಅಗಳು ಸುದ್ದ ಅಂದ್ರೆ ಈಗ ನೀವು ಹೇಳುದೆ ಅಂತ ಈಗ ನೀವೆಲ್ಲ ಆಗಳಿಂದ ಕೂತು ಅಷ್ಟೆಲ್ಲ ಮಾತಾಡ್ತ್ರಿ ಅಲ್ಲ ನಿಮ್ಗೆ ಹೊಟ್ಟೆ ಕಿಚ್ಚಿ ಇವ್ರು ಕೆಲಸ ಬಾತ್ರ ಅಂತ ನಿಮ್ಗೆ ಹೊಟ್ಟೆ ಕಿಚ್ಚಿ ಇವ್ರು ಮನೆ ಕೂತ್ಕೊಂಡು ತಿನ್ಕೊಂಡು ಅಷ್ಟೇ ಅಲ್ಲ ನೀವು ಆಗಳಿ ಅಂತದ ಮಧ್ಯೆ ಹೇಳಕೋದ್ರಿ ಎಂತದ ಇವ್ರ ಬೈಸರಿಗೆ ಇಟ್ಕೊಳ್ದ ಇದ ಅಕ್ಕಿ ಮತ್ತೆಂತಲ್ದ ಬೆಳಗಾನ್ ತೊಟ್ಟು ಇದನ್ನ ಕುಕ್ಕಡಿರಕ ಅಂತ ಮಧ್ಯಾಹ್ನ ಯಾರು ಮನೆಗೆ ಉಣ್ಕೊ ಬಂದಿರ ಮನೆಗೆ ಅಲ್ಲ ಕುಕ್ಕೊಂಡವ್ರು ಎಂತ ಹೊಟ್ಟಿಗೆ ಅಂತ ತಿನ್ಯಾಕ ಅಂತ ನಿಮ್ಮನಿಗೆ ಉಣ್ಕೊ ಬಂದದ ಯಾರಿಗೆ ಓದಿತ್ತ ಇಲ್ಲ ಬೆಳಗಾನ್ ತೊಟ್ಟು ಹಿಂಗೆ ಕುಕ್ಕೊಂಡಿರಕ ಅಂತ ಆಚಿ ಮನಿ ಈಚಿ ಮನಿ ವಿಷಯ ಮಾತಾಡ್ತೆ ಎಲ್ಲ ಯಾರ ಮನೆಗೆ ಹೋದ್ರೆ ಅಲ್ಲ ಚಾ ಊಟ ತಿಂಡಿ ಎಲ್ಲ ಆಗ್ತ ಮತ್ತೆಂತ ಇವಕ್ಕೆ ಮನೆಗೆ ಎಂತ ಮಾಡುದು ಬೇಡ ನಿಮ್ಗೆಲ್ಲ ಆಫೀಸ್ ಹಂಗ ಕೊಡ್ತಿರಲ್ಲ ನಮ್ಗೆ ಆಫೀಸ್ ನಾವು ಕೆಲಸ ಮಾಡುತ್ತಾ ಅದಕ್ಕೆ ಕೊಡ್ತಿರ ಆ ಕೆಲಸ ಮಾಡೋದು ಕೊಡುದಾ ಇರ ಸಂಬಳ ಕೊಡುದಿಲ್ಲ ಸಂಬಳನು ಕೊಟ್ಟು ಊಟನ ಕೊಡ್ತಾ ಸುಮ್ಮನೆ ಕಣಿ ನಾನು ನಮ್ಗೆಲ್ಲ ಗೊತ್ತಿಲ್ಲದಿದ್ದಲ್ಲ ಅಕ್ಕ ತಾಳಿ ನೀ ನೀ ಒಂದ್ಸರಿ ಈಗಣಿ ಮಾಲಿಂಗಣ್ಣ ನೀವು ನಮ್ಮಿಬ್ಬರು ಹೊಟ್ಟೆ ಕಿಚ್ಚಂದ್ರಿ ನಮ್ಮಿಬ್ಬರು ಹೊಟ್ಟೆ ಕಿಚ್ಚಲ್ಲ ಇವಕ್ಕ ಹೊಟ್ಟೆ ಕಿಚ್ಚ ನಾವು ಮನೆ ಕೂಕಂತಂದಳಿ ಎಂತ ಗೊತ್ತಿಲ್ಲ ನಿಮ್ಗೆ ನೀವು ಆಕಳಿನ ಕಾಲದಲ್ಲದ ಕೇಳಲೆ ನೀವು ಒಂದ್ ಹೆಣ್ಣೆ ಹೆಂಗ್ಸ್ ಮನೆಗಿದ್ರೆ ಆ ಮನೆಗೆ ಒಂದ್ ಲಕ್ಷ್ಮಿ ಕಳೆ ಇರುತ್ತೆ ಗೊತ್ತಿತ್ತಾ ಒಂದು ದೀಪ ಹಚ್ಚಕ್ಕೆ ಒಂದು ಮನೆ ತಿಂದ್ರೆ ಕೆಲಸ ಮಾಡ್ಕಂಕೆ ಅತ್ತಿಂದಿ ತೋಡಾಡೋಕೆ ಒಂದು ನಗಿ ಮುಖ ಒಂದು ಹೆಣ್ಣು ಮನೆಗಿದ್ರೆ ಹೆಣ್ಣು ಮನೆಗಿದ್ರೆ ಲಕ್ಷ್ಮಿ ಕಾಳಿ ಅದಕ್ಕೆ ಇವರಿಗೆ ನಾವು ಲಕ್ಷ್ಮಿ ಕಣ್ಣ ಮನೆ ಬದಗಿತ್ತಂದು ಇವರಿಗೆ ಹೊಟ್ಟೆ ಕಿಚ್ಚು ಹೌದಪ್ಪ ಗಂಡು ಕೂತು ಕೆಟ್ಟ ಹೆಣ್ಣು ತಿರುಗಿ ಕೆಟ್ಟಳು ಅಂತ ಹೇಳಿ ಒಳ್ಳೆಯಿತು ಗಾದಿ ಹೌದು ನೀವು ಅವ್ರ ಕಣ್ಣಿಗೆ ಮಾತಾಡಿ ಅಲ್ಲ ಅಮ್ಮಕ್ಕ ತಿರುಗಿ ಕೆಟ್ಟದ ಯಾರಿಗೆ ಹೇಳೋದು ನಮ್ಗೆ ಹೇಳೋದು ಅಲ್ಲ ಅದು ಇವರಿಗೆ ಚಿಚಿ ಮನೆ ತಿರುಗ್ತಾರಲ್ಲ ನಾವು ಕೆಲಸ ಇಲ್ಲದೆ ತಿರುಗುದಲ್ಲ ನಾವು ಏನಾದ್ರು ಹೋಪದಿದ್ರೆ ನಮ್ಗೆ ಇಂತಿಷ್ಟು ಕೆಲಸ ಅಂತ ಹೇಳಿರುತ್ತೆ ಆ ಕೆಲ್ಸಕ್ಕೆ ನಾವು ಹೋಗ್ತ ಸುಮ್ ಸುಮ್ನೆ ನಿಮ್ ಕಣಂಗೆ ಆಚಿ ಮನೆ ವಿಷಯ ಈಚಿ ಮನೆಗೆ ಹೇಳುದು ಈಚಿ ಮನೆ ವಿಷಯ ಇನ್ನೊಬ್ರ ಮನೆಗೆ ಹೇಳುದು ಹಂಗೆಲ್ಲ ತಿರುಗುದಿಲ್ಲ ನಾವು ಗೊತ್ತಾಯ್ತಲ್ಲ ಮತ್ತೆ ಇನ್ನೊಂದಂತ ಲಕ್ಷ್ಮಿಯ ಹೌದು ನಾವು ಲಕ್ಷ್ಮಿ ಅದ ಆಗಿನ ಕಾಲದಾಗ ಮನೆ ಕೂಕಂಡ್ ಲಕ್ಷ್ಮಿಗೆ ಅಷ್ಟು ಅಂತ ಹೇಳ್ತಿದ್ದೀರ ಈಗಿನ ಕಾಲ ಲಕ್ಷ್ಮಿ ಇತ್ತು ಕಣಿಗ ಇದ ಈ ಲಕ್ಷ್ಮಿ ಇದ್ರೇನೆ ಎಲ್ಲರೂ ಬೆಲಿ ಹೊರಬೈ ಕೆಲಸ ಮಾಡ್ರೆ ಮಾತ್ರ ಈ ಲಕ್ಷ್ಮಿ ಮನೆಗೆ ಬಪ್ಪದ ಸೀರೆ ಉಟ್ಕೊಂಡು ಆಚೆ ತಿರುಗಾಡ್ರು ಕೂಡ್ಲೆ ಲಕ್ಷ್ಮಿ ಬಪ್ಪದಲ್ಲ ಅಲ್ಲಿ ನೀವು ಹೇಳುದಂತ ಈಗ ಈ ಮಗ ಮನೆ ಲಕ್ಷ್ಮಿಗೆ ಹೆಣ್ ಲಕ್ಷ್ಮಿಗೆ ಏನ್ ಬೆಲಿ ಇಲ್ಲ ಅಂತ ನೀವು ಎಂತ ಹೇಳ್ತ್ರಿ ಮಾಲಿಂಗಣ್ಣ ಒಂದ್ ಹೆಣ್ಣಿಗೆ ಬೆಲಿ ಕೊಡುದಿಲ್ಲ ಅಂತ ಇವ್ರ ಹೆಣ್ಣಿಗೆ ಬೆಲಿ ಇತ್ತ ಹೆಣ್ ಕಂಡಂಗೆ ಇರ್ತ ನಿಮ್ ಕಣಂಗೆ ಎಲ್ಲ ಗಡ್ಬಿರಿ ಕಣಗಿತ್ತಂಗ ನಿನ್ ಮುಸುಲ್ ಅಲ್ಲ ಕೆಲಸ ಮಾಡ್ಕಪ್ಪ ಕೆಲ ಕಾಯಕವೇ ಕೈಲಾಸ ಅಂತ ಯಾರು ಹೇಳೋದು ಅದು ಬಸವಣ್ಣ ಅಲ್ಲ ಹಾ ಕೆಲಸ ಮಾಡ್ಕ ಕೆಲಸ ಅದು ನೀವು ಈಗ ಕೆಲಸಕ್ಕೂ ಅಲ್ಲ ವಾತ್ರಿ ಅಲ್ಲ ಅದೆಂತ ಉದ್ದೇಶ ಅಂತ ಈಗ ಎಲ್ಲ ಈಗ ಮನೆಗೆ ಇಷ್ಟೆಲ್ಲ ಕೆಲಸ ಇಟ್ಟು ನೀವು ಬೆಳಿಗ್ಗೆ ಬೇಗ ಅದು ನಾನು ಖುಷಿ ಆಯ್ತು ನಾನು ಸುಮಾರಿಂದ ಕಾಣ್ತಿದ್ದೀನಿ ಬೆಳಿಗ್ಗೆ ಓಡಿ ಓಡಿ ಓತ್ರಿ ಓಡಿ ಓಡಿ ಬತ್ತರಿ ಅಷ್ಟೆಲ್ಲ ಒಂದು ಮಾಡ್ತಿರಲ್ಲ ಜವಾಬ್ದಾರಿ ತಕೊಂಡಿರಲ್ಲ ಎಂತ ಕೆಲಸಕ್ಕೆ ಹೋಗ್ಬೋದು ಅಂತ ನೀವು ಅದು ಹೇಳ್ಕೊಂಬ ಇವ್ರಿಗೆ ಒಂದು ಎಂತ ಕೆಲಸಕ್ಕೆ ಯಾಕೆ ಹೋಗ್ಬೇಕು ಅಂದ್ರೆ ಇವ್ರಿಗೆ ಒಂದು ಸ್ವಲ್ಪ ಬಿಡಿಸಿ ಹೇಳಿ ಉದ್ದೇಶ ಎಂತ ಉದ್ದೇಶ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಕಲ್ದ ಈಗಳು ಗಂಡನ ದುಡ್ಡನ್ನೇ ಕಂಡ್ ಕಂಡ್ ಕುಕ್ಕಂ ಕಾತ್ತ ಮತ್ತೆ ಮನೆ ನಡುದ್ ಬ್ಯಾಡ್ದ ಪಾಪ ಅವ್ರ ಅಂದ ಹೇಳಿ ಒಂದ್ ಎಷ್ಟೊಂದ್ ಹೇಳಿ ದುಡ್ಡು ಕಾತ್ ಮನೆ ಸಂಸಾರ ಸಾಗಕಾರ ಇಬ್ರು ದುಡ್ದ್ರ ಆತಿಲ್ಲ ಮಕ್ಕಳ ಫೀಸ್ ಕಟ್ಟುಕೆ ಅತ್ತಿ ಮಾವನೆಲ್ಲ ಕಾಮಕ್ಕೆಲ್ಲ ದುಡ್ಡು ಬ್ಯಾಡ್ದ ಈಗ ದುಡ್ಡಿದ್ರೆ ಮಾತ್ರ ಮರ್ಯಾದೆ ಹೌದು ಕೇಳ್ರಿ ಆ ದುಡ್ಡು ಇದ್ರೆ ಮತ್ತೆ ದುಡ್ಡಿಗೋಸ್ಕರ ಕೆಲಸ ಮಾಡ್ಕಂತ ಹೋಗ್ರಿ ಈಗ ನೀವು ಅಷ್ಟೊಂದು ಮಾತಾಡ್ರಿ ಅಲ್ಲ ನೀವು ಅಂತ ಹೇಳಿ ಅಲ್ಲ ಮಾಲಿಂಗಣ್ಣ ಇವಳು ಹೇಳ್ತಾಳ ನನ್ನ ಕಾಲ ಮೇಲೆ ನಾನು ನಿತ್ಕಂಡ್ಕಂದಳಿ ಹಂಗ ಅರಿಸ್ತೀನಿ ಅಂತ ಬೇರೆ ಕಾಲ ಮೇಲೆ ನಿತ್ಕಿದ್ದಳಂಬ್ರ ಇವಳು ಹೇಳ್ತಾಳ ನಾನು ಅಬ್ಬಿಯಪ್ಪನ ಸಾಕ್ತಿ ಒಬ್ರು ದುಡ್ಡ್ರೆ ಸಾಕಾತಿಲ್ಲ ಅಂದಲೆ ಅಲ್ಲ ಈಗ ಇವು ಗಂಡ ಹೆಂಡತಿ ಮಕ್ಕಳು ಒಂದ ಅತ್ತಿ ಮಾವ ನಾಲ್ಕೈದು ಜನ ಮನೆ ನಮ್ದಲ್ಲ ಅಂಗಡಿ ಕೂಡ್ ಕುಟುಂಬದಂಗ ಹದ್ದ ಇಪ್ಪತ್ ಜನ ಇದ್ ಒಂದ್ ನಾಲ್ಕೈದು ಜನ ದುಡಿತಿದ್ರ ಹಂಗ ಉಳ್ದಾರ ಅಂತ ಕೂಳ್ ನೀರಿದ ಮೇಲ್ ಸೋಸಕ್ ಹಾಕಿರಂಬ್ರ ಈಗಳು ನಾವು ಕೂಡ್ ಕುಟುಂಬದಂಗೆ ಇದ್ದಲ್ಲ ಅವಳಿಗೆ ಅತ್ತಿ ಮಾಯ ಮಾತ್ರ ಇಟ್ಕೊಂಡಿದ್ದಾಳ ನಮ್ಮ ನಿಂಗೆ ಇಡೀ ಮಾಯಿ ಮಾವ ಅಂದೇಳಿ ಹೇಳ್ಕೊಂಡು ಅವರು ಬಡ ಉಳ್ತಾರ ಅಂದೇಳಿ ಹೇಳ್ಕೊಂಡು ನಾಲ್ಕೈದು ಜನ ಜಾಸ್ತಿ ಇತ್ತು ಅಲ್ಲ ಇವಳು ಅತ್ತಿ ಮಾವನ್ ಕೊಂಡ್ಕತ್ತಳಂಬ್ರ ಮನ್ನೆ ಇವಳು ಮಾಯಿ ಹೇಳ್ತಿದ್ದಳು ಅವಳು ಬತ್ತಳು ಮೀತಳು ಮೊಬೈಲ್ ಓದ್ತಾಳು ಟಿವಿ ಕಾಣ್ತಾಳು ಬೆಳಿಗ್ಗೆ ಎದ್ಕೆ ಹಂಗ ಓಡ್ತಾಳು ಒಂದು ಮನೆ ಬಾಲು ಹಿಡಿಸಬೇಕಂಡ ಚಾ ಪುಡಿ ಕೊಡಿ ಅಕ್ಕ ಮಕ್ಕ ಒಂದ್ ಚಾ ಪುಡಿ ಕೊಡಿ ಅಂದೇಳಿ ಇಡೀ ಊರ್ ಸುತ್ತ ನಿನ್ನ ಮಾಯಿ ನಿನ್ ಬಗ್ಗೆ ಹೇಳದ್ ಹೇಳದ್ ನಾವು ಬಣ್ಣ ಹೇಳ್ರಷ್ಟೇ ಮತ್ತೆ ಹೇಳ್ಲಾ.
ಅದು ಮತ್ತೆಂತ ಅಲ್ಲ ನಿಮಗೂ ನಿಮ್ಮ ಮಾಯ ಹಿಡಿಸಿ ಹಾಕು ಹಿಡಿಸಿ ಹಾಕು ಮಾಡೋದವೆಲ್ಲ ಇದೇ ಕೆಲಸ ಓಕೆ ಈಗ ಅವರನ್ನ ಮಾತ ಹೇಳ್ರಿ ಈಗ ದುಡ್ಡಿಗೋಸ್ಕರ ಕೆಲಸಕ್ಕೆ ನಾವು ಹೋಗ್ಬೋದು ಅಂತ ದುಡ್ಡು ಖರ್ಚಿಗೆ ದುಡ್ಡು ಬೇಕಂತ ಈಗ ನೀವು ಖರ್ಚಿಗೆಲ್ಲ ಎಂತ ಮಾಡ್ತೀರಿ ದುಡ್ಡು ಬೇಕಾದ ಅಂತ ಗಂಡ ಬಿಸಿಯಿಂದ ತೆಗೀತೀರಿ ಅಥವಾ ಎಂತ ಮಾಡ್ತೀರಿ ವ್ಯವಸ್ಥೆ ಕತ್ಕಂಬದಲ್ಲ ಮೊನ್ನೆ ನಾನೇ ಕಂಡಿದೆ ಇವಳು ಇವಳು ಗಂಡ ಕೆಲ್ಸಕ್ಕೊಪ್ಪತ್ತಿಗೆ ಐ ಮಕ್ಳ ಮಂಡಿಗೆ ಎಣ್ಣಿಗೆ ಪಾವಣಿ ಕೊಡಿ ಅಂತೇಳಿ ಬೆನ್ನಲ್ಲಿ ತಿರ್ಗದ್ ನಾನ್ ಕಂಡಿದ್ದೆ ಏನ್ ತಿರ್ಗದ್ರು ನನ್ ಗಂಡನ್ ಬೆನ್ನರ ತಿರ್ಗದ ಮತ್ತೆ ನೆರ್ಮನೆ ಹೋಯ್ಕಂಡ ಕೂಡ ಕುಟುಂಬ ಎಲ್ಲರು ದುಡುವರೆ ಗಂಡಸರೆಲ್ಲರು ಮನೆಗ್ ಹೆಂಗಸರು ಕುಕಂಡ್ ನಾವು ಮನಿ ಬದ್ಕಂತ ಹೇಳಿ ಕಣ್ಕಂತ ಅವ್ರು ದುಡ್ಡು ತಂದ್ಕಂಡ ನಮ್ಗೆ ಇಂತಿಷ್ಟ ಅಂತ ಹೇಳಿ ಮನಿ ಖರ್ಚಿಗೆ ಅಂತ ಹೇಳಿ ಎಲ್ಲಾರು ಗಂಡರು ಅವ್ರವ್ರ ಹೆಂಡತಿಗೆ ಇಂತಿಷ್ಟು ದುಡ್ಡು ಅಂತ ಕೊಡ್ತಾರೆ ಅದನ್ನ ಒಟ್ಟ ಹೈಕಂಡ್ ನಾವು ಮನಿ ಖರ್ಚನ್ನ ಎಷ್ಟು ಬೇಕೋ ಅಷ್ಟಂಗೆ ಸುಧಾರಿಸ್ಕ ಹೋತ್ತ ಇವ್ರು ಕಣಂಗ್ ದಂಬ ದುಳಿ ಮಾಡ್ಕೊಂಡು ಬದುಕುದಿಲ್ಲ ನಾವು ಹಾಸಿಗೆ ಇದ್ದಷ್ಟೇ ಕಾಲ್ ಸಾಚ್ಕಂಡ ನೆಮ್ಮದಿ ಬದುಕತ್ ನಾವು ಇವ್ರ ಹಾಸಿಗಿದ ಕಾಲ್ ಸಾಚಂಕು ನೆನಪಾಯ್ತ ನೀವು ನಮ್ಮ ಹತ್ರ ಕೇಳ್ರಿ ನೀವು ದುಡ್ಡಿಗೆ ಎಂತ ಮಾಡ್ತೀರ ಅಂದೇಳಿ ನಮ್ಗೆ ದುಡ್ಡು ಇಚ್ಚಕ್ಕಿರ್ಲಿ ಇಷ್ಟಕ್ಕಿರ್ಲಿ ಗೊಬ್ಬರ ಗಟ್ಲಿರ್ಲಿ ಅಡ್ಗೆ ಗಟ್ಲಿರ್ಲಿ ನಾವು ಅದು ಎಷ್ಟು ಬೇಕು ಅಷ್ಟೇ ಉಪಯೋಗಿಸುತ್ತ ನಮ್ಗೆ ಎಷ್ಟ್ರಾಗಿರ್ಕೋ ಅಷ್ಟ್ರಾಗಿರ್ಕಂಗ್ ಗೊತ್ತಿತ್ತ ಏನಾಗೋಕ್ ಹೇಳ್ರಿ ನಾವು ಹಾಸಿಗಿದಷ್ಟು ಕಾಲ್ ಚಾಚಿತ್ತಂದಲ್ಲಿ ಇವ್ಕೇನೆ ಇವಾಗ ಹೇಳ್ತು ಹಾಸಿಗಿದಷ್ಟು ಕಾಲ್ ಚಾಚಿ ರಾತಿಲ್ಲ ಹಾಸಿಗಿಂದ ಆಚೆ ಕಾಲ್ ಚಾಚಿ ಅಂತ ಇವು ಈಗ ಪ್ಯಾಶನ್ ಹೆಸರಾಗೆ ನಾವು ಮಗಳಿಗೆ ಅವು ಬಟ್ಟೆ ಗಿಟ್ಟಿಲ್ದಿರ ಅಂಗಿ ಒಟ್ಟಿಯಾರ ಎಂತ ಹೈಕಂಬದ ಬಟ್ಟೆ ಹೈಕಂಡ ಅದನ್ನ ಹೈಕಂಡ ತಿರ್ಗಾಡತ್ತ ಇವು ಹಾಸಿಯಿಂದ ಆಚೆ ಕಾಲಕ್ಕೆ ಆಚೆ ಕಾಲಕ್ಕೆ ಇದೊಂಗಿ ಪ್ಯಾಂಟ್ ಎಲ್ಲ ಹರ್ಕಂಡ್ ಹರ್ಕಟ್ಟಿ ಪ್ಯಾಂಟಿಗೆ ಎಷ್ಟು ಬೆಲ್ಲ ಇತ್ತಂದೇಳಿ ಗೊತ್ತಿತ್ತ ನಿಮ್ಗೆ ಹರ್ಕಟ್ಟಿ ಪ್ಯಾಂಟ್ ಅಂದ್ರೆ ಹರ್ಕಟ್ಟಿ ಬಟ್ಟಿ ಹಾಂಗ್ ಹಿಂಗ್ ಅಂದೇಳಿ ಹೇಳ್ತ್ರಿ ಅಲ್ಲ ನೀವು ಅದಕ್ಕೆ ಟ್ಯಾಪಿ ಹಾಕೋ ಟೈಲರಿ ದುಡ್ಡು ಕೊಡ್ತ್ರಿ ನಾವು ಅದಕ್ಕೆ ದುಡ್ಡು ಕೊಡ್ಕಂದೇಳಿ ಇಲ್ಲ ಈಗ ನೀವು ಬೇಕಾದ್ರೆ ಒಂದ್ ಯಾವ್ದಾರ ಒಂದ್ ಮಾಲಿಗ ಅಂಗಡಿಗೆ ಎಲ್ಲ ಹೋಯ್ನಿ ಬಟ್ಟೆ ಅಂಗಡಿಗೆ ಅಲ್ಲ ಹರ್ಕಟ್ಟಿ ಪ್ಯಾಂಟಿಗೆ ರೇಟ್ ಜಾಸ್ತಿ ಅಲ್ವೇ ನಿಮ್ಗೆ ಗೊತ್ತಿತ್ತಾ ನೀವು ಬಡವರದ್ದೆಂತಕ್ಕೆ ಹೊರಗೋಯ್ ಕೆಲ್ಸ ಮಾಡಿ ನೀವು ಶ್ರೀಮಂತರ ಇಲ್ಲಕ್ಕ ಮನೆ ಕುಕ್ಕಂಡ್ ಬ್ಯಾಡ್ದಿದ್ದೆಲ್ಲ ಪಂಚಾಯತಿ ಮಾಡ್ರೆ ಹಿಂಗೆ ಹಬ್ಬದು ಹೇಳುದ ಇಷ್ಟು ತನಕ ಅಂತ ಹೇಳ್ರ ನಮ್ಮ ಮನೆ ಕೆಲ್ತರ್ ಇಲ್ಲ ಒದ್ಕ ಬರಲಿಲ್ಲ ನಾನೇ ಒದ್ಕೊಂಡ್ಕಂದಲ್ಲಿ ಹೇಳ್ರ ದುಡ್ಡಿನ ಕಾಣಿ ಕಾಣಿ ಮಾಲಿಂಗಲ್ಲ ಇವಳು ಹೇಳುದು ದುಡ್ಡಿನ ಅವಳು ನಾವು ಬಡವರಂಬ್ರ ಕಾಣಿ ಹಿಂಗಿನ ಮಾತು ಬೇಕಾ ನಮ್ ಕೇಮ್ ಇವಳದ ಬಣ್ಣ ಬಯಲು ಮಾಡು ಕ್ಲೈಕ ಐತ್ ಕಣಿ ಇವಳು ಗಂಡನ್ ಸುದ್ದಿ ಹೇಳ್ದಾಳ ಇವಳಂತ ನಮ್ಗೆ ನಾವು ಗಂಡ ತಂದು ಹಾಕ್ರು ಗಂಡನ್ ಕೆಲ್ಸ ಬಿಟ್ಟು ಬಂದ್ರು ಕೂಳೆ ಅವ್ನಿಗೆ ಎಂತ ಬೇಕಾ ಚಾಕು ಬೇಕಾ ತಿಂಡು ತಿಂಬುಕ್ ತಿಂಡಿ ಬೇಕಾ ಇಲ್ಲ ಒಂಬುಕ್ ಹೊಸು ಅತ್ತ ಎಂತರು ಕೇಂದ ಒಂದಿಷ್ಟು ಸಮಾಧಾನದ ಗಂಡೊಟ್ಟಿ ಮಾತಾಡ್ತ ಇವ್ರಿಬ್ರು ಹಂಗ ಅವ್ರ ಕತಿ ಯಾರು ಬಿಡಿ ಮೊನ್ನೆ ನಿಮ್ಮ ಮನೆಗೆ ಎಂತ ಗಲಾಟಿಕೆ ಅಂತಿದ್ದ ನಮ್ಮನೆ ಅದ್ಯಾರು ಉಡ್ಕೊಂಡದ್ದು ಎಷ್ಟೇ ಒಂದ್ ಸುತ್ತ ಗಲಾಟಿ ಮಾಡಕ್ಕು ಸಾಕ ಎಷ್ಟು ಗಲಾಟಿ ಮಾಡೋದಿದ್ರು ನಾವ್ ಎಲ್ಲೂ ಸಿಟ್ಟು ಮಾಡ್ಕೊಂಡ ಮನಿ ಕೆಲ್ಸ ಮಾಡ್ದೆ ಅಡ್ಗೆ ಮಾಡ್ದೆ ಎಂತ ಕೆಲ್ಸ ಮಾಡ್ದೆ ಸುಮ್ನೆ ಕೂಕಂತಿಲ್ಲ ಎಂತಕಂದ್ರ ಮಾವ ಮಾಯಿ ಮಕ್ಕಳ ಮರಿ ಅಂತ ಹೇಳ್ಕೊಂಡು ಒಂದಿಷ್ಟ ಅವ್ರಿಗೆಲ್ಲ ಮಾಡಿ ಹಕ್ಕ ಒಂದಿನ ನನ್ನ ಮನಿ ಬಂದ ಕೇಳಿ ಒಂದಿನ ನನ್ನ ಅಡ್ಗೆ ಹಂಗೋ ನನ್ನ ಮನಿ ಕೆಲ್ಸದಂಗೋ ಒಂದ್ ದಿನ ಹೆಚ್ಚು ಕಮ್ಮಿ ಆಯ್ತಂದಲ್ಲಿ ಹೇಳಿ ನನ್ನ ಮನೆಯಾರ ನಾನ್ ಮನಿ ಬಿಡ್ತೀನಿ ಅಲ್ಲ ಮಾಲಿಂಗಣ್ಣ ಇವ್ರು ಕೆಲ್ಸ ಓದಿದ್ದೊಂದ್ ಬ್ಯಾಗ್ ಹಾಕಿ ಮನಿಟ್ಟು ಬ್ಯಾಗ್ ಹಾಕೋ ಬತ್ತು ಹಾಯ್ಕ ಹೋತು ಕಡಿ ಗಂಡ ಬಪ್ಪು ಸಿಟಿ ಸಿಡಿ ಸಿಡಿ ಜಗಳ ಮಾಡ್ತು ಈಗ ನೀವು ಕಾಣ್ಲಿ ಪೇಪರ್ ಟಿವಿಗಲ್ಲ ಅದೆಂತಂಬ್ರ ಗಂಡನ್ ಬಿಟ್ಟು ಹಬ್ದಂಬ್ರ ಗಂಡ ಬ್ಯಾಡ ಅಂತ ಹೇಳಿ ಕೋಟಿ ಹಬ್ದಂಬ್ರ ಅದೆಲ್ಲ ಎಲ್ಲಿ ಯಾರ ಮನೆಗೆ ಕೆಲ್ಸಕ್ಕೊಬ್ಬರ ಮನೆ ಹಂಗೆ ಎಲ್ರ ಮನೆಗೂ ಹಳ್ಳಿ ಬದಿ ಬದಿಂಗು ಇತ್ತು ಕುಟುಂಬದ ಕೆಲ್ಸ ಬಿಟ್ಟಿಗೆ ಬಪ್ಪದ ಅಲ್ಲಿಂದ ಹದ್ನಾರು ತಲಿ ಬಿಸಿ ಗಂಡ ಗಂಡಂಗ ಅವ ಬತ್ತಾನಿ ಅವ್ನಿಗೆ ಹದ್ನಾರು ತಲಿ ಬಿಸಿ
ಅಡ್ಗಿ ಮಾಡುದಲ್ಲ, ಅಡ್ಗಿ ಮಾಡ್ರ ಅದ್ರ ಉಪ್ಪು ಕಾರ ಸಮ ಎಪ್ಪುದಲ್ಲ. ಒಂದ್ ಮನೆಗೆ ಒಂದ್ ನೆಮ್ಮದಿ ಕೆಲ್ಸ ಬರ್ತಿಲ್ಲ ಮಾಡಕ್ಕೆ, ಒಂದ್ ಕೆಲ್ಸ ಎಲ್ಲ ಅರ್ಧಂ ಬರ್ದ ಅದ ಆಚಿಗೆ ಈಚಿಗೆ ಅಂತ ಹೇಳಿ ಹೇಳ್ಕೊಂಡು ಓಡಾಡಿ ಸೋಡಾಡಿ ಅಂತ ಹೇಳ್ಕೊಂಡು ಅರ್ಧಂ ಬರ್ದ ಮಾಡ್ಕೊಂಡು ಗಂಡ ಇಲ್ ಕಣೆ ನಮ್ಮನೆಗ್ ಅಡ್ಗಿ ಮಾಡ್ದಿರೋ ನಾವು ಹೋಟ್ಲಿಗ್ ಹೋಗಿ ಉಂಡ್ಕ ಬತ್ತ ಉಪವಾಸ ಮಾಡ್ಕಂತಿಲ್ಲ. ಈಗ ಒಂಬತ್ ಗಂಟೆ ಹೋದ್ರಿ, ಒಂಬತ್ ಗಂಟೆ ಹೋಗಿ ನಾಲ್ಕು ಐದು ಗಂಟೆವರೆ ಕೆಲಸ ಮಾಡ್ತೀವಿ. ನೀವೀಗ ಬೆಳಿಗ್ಗೆ ಇದ್ದವ್ರು ಎದ್ದೋ ಎಷ್ಟು ಗಂಟೆ ಹೇಳ್ತೀವಿ? ಬೇಗ ಹೇಳ್ತೀರಿ ಅಥವಾ ಐದು ಗಂಟೆಗೆ ಎದ್ದು ಎಂತ ಮಾಡ್ತೀವಿ? ಐದು ಗಂಟೆಗೆ ಎದ್ದ ಕೇಣಿ ಕೆಲಸ ಹೇಳ್ತಿ ಕೇಣಿ, ಐದು ಗಂಟೆಗೆ ಎದ್ದ ಕೈಕಾಲ್ ಮುಖ ತೊಳ್ದು ಹಲ್ಲು ಜುಮ್ಮ ಬಾಯಿ ತೊಳ್ದು ಅಂದೇಳಿ ಹೇಳ್ಕೊಂಡ ಎಲ್ಲ ಮಾಡ್ಕೊಂಡ ಮನೆ ಮಂದಿಗೆ ಅಷ್ಟು ಜನ ಚಾ ತಿಂಡಿ ಆಯ್ಕ, ಶಾಲಿಗೆ ಹೋಗಿ ಮಕ್ಕಳಿಗೆ ಬುತ್ತಿಗೆ ಮಾಡಿ ಹಾಕ, ಮಾವು ಮೈ ಎದ್ರ ಮೇಲೆ ಅವ್ರಿಗೆ ಚಾ ತಿಂಡಿ ಕೊಡ್ಕ, ಮನೆ ಗುಡ್ಸ್ಕ ಒರ್ಸ್ಕ ಅದರ ಮೇಲೆ ಬಟ್ಟೆ ಬಟ್ಟೆ ಹೋಗಿಕ್ ಎಲ್ಲ ಬಿಡಿ. ಕರಳ ಗಂಟೆ ಕಾಣ್ಬೇಡ್ದ, ಅವ್ಕ ಬಾಯಿರ್ ಹಾಕುಬೇಡ್ದ, ಒಂದ್ ಹೆರ್ಕಟ್ಟುಬೇಡ್ದ, ಒಳಕಟ್ಟುಬೇಡ್ದ, ಅವ್ಕ ಬಾಯಿರ್ ಹಿಂಡಿ ಅಂತ ಕೊಡಬೇಡ್ದ. ಹುಲ್ ತಪ್ಪೋಯ್ಕ ಸಾಯಂಕಾಲ ಮೇಲೆ ಹುಲ್ ತಪ್ಪೋಯ್ಕ, ಹುಲ್ ಕೊಯ್ಕ ಬರ್ಕ. ಹ ಕೆಲ್ಸ ಎಷ್ಟು ಇಲ್ಲಿಯೇ, ಹೆರ್ಬದಿ ಮಾಡ್ರ ಒಳಬದಿ ಬಾಕಿ ಹತ್ತು, ಒಳಬದಿ ಮಾಡ್ರ ಹೆರ್ಬದಿ ಬಾಕಿ ಹತ್ತು, ಒಂದು ಒಂದೊಂದ್ ಕೆಲ್ಸ ಒಂದೊಂದ್ ಬದಿ ನೆನ್ಪತ್ತು. ಇಲ್ಲ ಇಲ್ಲ, ನಿನ್ನ ಅಜ್ಜಿ ಬಂದ್ ಮಾಡ್ತಿರ್ ಕೆಲ್ಸ, ನನ್ನ ಅಜ್ಜಿ ಸಮಯದಲ್ಲಿ ಬಂದ್ ಮಾಡಿ ಮಾಡಿರಿ. ಇವಳು ಮಾಡಿ ಬೆಳಗಾವ್ ತೋಟ ಇಲ್ಲೇ ಕೂಕೊಂಡಿದ್ದಪ್ಪ ಬರೀ ಸುಳ್ಳು. ಹಂಗ ನಾವ್ ಈ ಕೆಲ್ಸ ಎಲ್ಲ ಮಾಡುದಿಲ್ಲ, ನಾವ್ ಪೂರ ಬೆಳಗ್ಗೆ ಮಾಡಿ ಇಟ್ಟಿಕ್ಕಿ ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಎಲ್ಲ ಹಾಕಿ ಯಾರಿಗೆ ಮಾವ ಮಾಯಿಗೆ ಎಲ್ಲರಿಗೂ ಆ ಚೈನಾ ಡಿಶ್ ಇತ್ತಲ್ಲ, ಚೈನಾ ಪಾಟ್ ಅದ್ರಾಗ ಹಾಕಿ ಟಿಕ್ಕಿ ಹಾಕ್ ಬಿಸಿ ಇರುತ್ತ, ಮಧ್ಯಾಹ್ನ ಅವ್ರು ಫ್ರೆಶ್ ಊಟ ಮಾಡ್ತಾರೆ. ಪುನಃ ಸಾಯಂಕಾಲ ಬಂದ್ ನಾವೇ ಅಡ್ಗೆ ಮಾಡಿ ಏನ್ ಇವ್ರ ಮನೆ ಬೇಡಕ್ ಮಾಡ್ಲೇ ಇಲ್ಲ ಅಂಬಂಗ್ ಹೇಳ್ತ್ರಿ ಇವ್ರು. ಅಲ್ಲ ನೀವು ಅಲ್ಲಿ ಕೆಲಸ ಹೋಗ್ಬೋದಲ್ಲಿ ಕೆಲಸದ ಒತ್ತಡ ಅಂಬುದಿಲ್ಲ ನಿಮ್ಗೆ ಇರುತ್ತಿಲ್ಲ? ಅಲ್ಲ ಎಲ್ಲಿ ಎಲ್ಲ ಒತ್ತಡ ಇರುತ್ತೆ. ಈಗ ನಾವಲ್ಲೋ ಏನು ಇವ್ರಿಗೆ ಕಾಂಬರಿಗೆ ಎಂತ ಗೊತ್ತಾ, ನಾವು ಕೆಲ್ಸಕ್ಕೆ ಹೋಗ್ಬಾರ ಸ್ಟೈಲ್ ಮಾಡ್ಕೊಂಡು ಹಾರು ಕೂಕಂಡ್ರೆ ಎತ್ತ ಬಂದ್ರು ಗಮ್ ಅಂದೇಳಿ ಹೇಳುದು ಇವ್ರು. ನಾವೇನಲ್ಲಿ ಗಮ್ಮತ್ ಮಾಡಕ್ಕೊತ್ತ, ನಮ್ಗೂ ಸಾವಿರ ಟೆನ್ಷನ್ ಇರುತ್ತ, ಅಲ್ಲಿ ಇದ್ ಬದ್ದೆಲ್ಲ ಟೆನ್ಷನ್ ಎಲ್ಲ ತಲೆ ಮೇಲೆ ತಕ್ಕಂಡ್ ಅಲ್ಲಿ ಬಾಸ್ ಬೈದ್ರು ಅದನ್ನ ಕೇಂಟ್ಕಂಡ್ಕ ನಾವು ಇಷ್ಟೊಳಗೆ ಕೆಲಸ ಮಾಡ್ಕೊಂಡು ಹೇಳಿ ಅವ್ರು ಟಾರ್ಗೆಟ್ ಕೊಡ್ತಾರೆ, ಅಷ್ಟನ್ನ ಮಾಡಿ ತೋರ್ಸಕ್ ನಾವು ಮಾಡಿ ತೋರ್ಸಿದ ಕೆಲಸದಿಂದ ತೆಗ್ದಾಕ್ತಾರೆ, ಅದೆಲ್ಲ ನಮ್ಗೂ ಟೆನ್ಷನ್ ಇರುತ್ತ. ಇಲ್ಲ ಇವ್ರು ಇಲ್ಲ ಪಂಚಾಯತಿ ಮಾಡೋದಿಲ್ಲ ಕೂತ್ಕೊಂಡು, ಮತ್ತೆ ನಮ್ಗೆ ಹೇಳ್ತಾರ ಅವ್ರು. ನೀವು ಅಷ್ಟೆಲ್ಲ ಕೆಲಸ ಮಾಡಿ ಅಲ್ಲೆಲ್ಲ ಮಾಡ್ಕೊಂಡು ಮನೆಯೆಲ್ಲ ಹೆಂಗ್ ಸುಧಾರಿಸ್ತೀರಿ? ಮನೆ ಅದೇ ಎರಡು ಕಡೆಯಿಂದ ನಾವು ಸುಧಾರಿಸ್ಕೊಂಡ್ ನಿತ್ತಲ್ಲ, ಮನೆಗೆ ಬೇಕಪ್ಪದೆಲ್ಲ ಬೆಳಿಗ್ಗೆ ಕೆಲಸ ಮಾಡಿ ಟಿಕ್ಕಿ ಹೋತ್ತ, ಮಧ್ಯಾಹ್ನ ಅವ್ರಿಗೆ ಬೇಕಪ್ಪದೆಲ್ಲ ಮಾಡಿ ಇಡ್ತ. ಮನೆಗೆ ಬೇರೆ ಕೆಲಸದವ್ರು ಇದ್ರ ಕೆಲಸದವ್ರಲ್ಲಂತಕ್ಕಪ್ಪ, ನಾವು ನಾವೇ ಮಾಡ್ಕೊಂಡು ನಾವೇ ಮಾಡುತ್ತೆ ಕೆಲಸದವ್ರನ್ನ, ಅಷ್ಟು ದೊಡ್ಡವರಲ್ಲಪ್ಪ ನಾವು. ನಾವು ದುಡ್ದು ನಾವು ಕರೆಕ್ಟ್ ಎಷ್ಟು ಬೇಕಷ್ಟು ಕೇಳಿ. ಇವ್ರಂತ ಹೇಳಿದಳ ಹಾಸಿಗೆ ಇದ್ದಷ್ಟು ಕಾಲು ಚಾಚು ದಮ್ಮರ್, ನಾವು ಬೇಕಾದ್ರೆ ಹಾಸಿಗೆ ಒಂಚೂರು ಅಗಲ ಮಾಡ್ಕಂತ ಕಾಲು ನೆಲಕ್ ಬಿಡಕ್ ನಾವು ಬಿಡುದಿಲ್ಲ ಗೊತ್ತಾಯ್ತಾ. ಇವ್ರ ಕಡೆಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ದಮ್ಮ, ಬೇಕಾದ್ರೆ ಕಾಲು ಮುಡ್ಸ್ಕೋ ಕೂಕಂತ. ನಿಮ್ಗೇನು ಅಲ್ಲ ಮಾಲಿಂಗಣ್ಣ, ನೀವು ಇವು ಬಣ್ಣ ಬಣ್ಣದ ಕತ್ತಿ ಹೇಳ್ತು, ನೀವು ಕೇಳ್ಕೊ ಮರಳಾರಿ ಏನು ಇವ್ರಿಬ್ರು ನೀವು ಕೇಳ್ರಿ ಏನ್ ಒತ್ತಡ ಇತ್ತ ಹಂಗಾರ ಇವು ಮನ್ಸಿ ಮನೆಗಿದಾಗ ಏನ್ ಒತ್ತಡ ಇಲ್ಲ ಅಂದ್ರೆ ಬಿಲಾಸ್ ಬಿಡ್ಗ ತಿರ್ಗತ್ತ ಅಂದೇಳಿ ನಾವ್. ಅಲ್ಲ ಇವ್ರಿಬ್ರು ಏನ್ ನಮ್ಗೆ ಒತ್ತಡ ಒತ್ತಡ ಹಿಂದಿಂದ ದೂಡ್ತು ದೂಡ್ತ್ರ ಅಂದ್ರಲ್ಲ, ಇವ್ರ ಕೆಲ್ಸಕ್ಕೂ ಏನ್ ಬೆನ್ ಮನೇಲಿ ಗುದ್ದೀರಾ? ಇವ್ರಿಬ್ರಲ್ದ ನಾವ್ ಕೊಲ್ತಿತ್ತು, ನಮ್ಗೆ ಅಕ್ಷರ ಇತ್ತು, ನಾವ್ ಕಾಲೇಜಿಗೆ ಹೋಯ್ತು ಅಂದೇಳಿ ಹುಣ್ಸಣ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋತಿ, ನಾನು ಗೊಣಸಿ ಸಮಯ ನಿತ್ಕಂತಿ, ನಾನು ಹೆಸರು ಮಾಡ್ತಿ ಅಂದೇಳಿ ಇವ್ರಲ್ದ ಹದ್ದ ಒತ್ತಡ ಬೇಕಿತ್ತ ಇವ್ರಿಗೆ. ನಮ್ ಕಂಡಾಗ ಮನೆ ಮಕ್ಕಳನ್ನ ಕಣ್ಕಂಡ ಗೆಲ್ದಾಗ ಆಚಿ ಚಿಮನ್ ರೊಟ್ಟಿ ಮಾತಾಡ್ಕೊಂಡ ಟಿವಿ ಗಿವಿ ಕಣ್ ಕಣ್ಣಾಗ ಬಯಸುತ್ತಲ್ಲ ತಿರ್ಗಾಡ್ಕೊಂಡು ಹಾಕಿರ್ಲಕ್ಕಿತ್ತಲ್ಲ. ಅವ್ರ ಆಗಳಿಂದ ಹೇಳುದೆಂತ ಒಂದೇ ಮಾತು, ಒತ್ತಡ ಒತ್ತಡ ಒತ್ತಡ, ಅವ್ರದ್ದು ಒತ್ತಡ ಅಂಬ್ರ ನಾವ್ರ ನಮ್ಗೆ ಹಂಗಾರ ಅದೇ ಕೆಲ್ಸ ಮಾಲಿಂಗಣ್ಣ. ನಿಮ್ಮನೆಗೆ ಈಗ ನಿಮ್ ಹೆಂಡ್ತಿದ್ರು, ನಿಮ್ಮನೆ ಹೆಂಡ್ತಿ ನಾವು ಕೂಕಂಡವ್ರ ಹತ್ರ ಮಾತಾಡತ್ತ ಇಡೀ ದಿನ ಕೂಕ ಮಾತಾಡತ್ತ, ನಮ್ದೇ ಕೆಲ್ಸ ಅಂದೇಳಿ ಇಪ್ಪದಿಲ್ಲ. ಅವ್ರಿಗೆ ಹೆಂಗ್ ಕೆಲ್ಸ ಅಂದಿರತ್ತ ನಮ್ಗೂ ಹಂಗೆ ಕೆಲ್ಸ ಅಂದಿರತ್ತ. ಅಲ್ದ ಹೇಳಿ ಇವ್ರಿಗೆ ಇವ್ರದ್ ಹೆಸರು ಬೇಕು, ಇವ್ರದ್ದೊಂದು ಇದು ಬೇಕು ಅಂದೇಳಿ ಇವ್ರ ಕೆಲ್ಸ ಹುಡ್ಕೋ ಹದ್ದ. ನಮ್ ಕಂಡಾಗ ಇವ್ರ ಮನೆಗೆ ಕಾಣ್ಲಿಕ್ಕಿತ್ತಲ್ಲ, ನಾವು ಹೆಸರು ಬರ್ಕ ಅನ್ಕೊಂಡೆಲ್ಲ ಕೆಲ್ಸಕ್ಕೆ ಹೋಪದಲ್ಲ, ನಾವು ನಮ್ ಫ್ಯಾಮಿಲಿ ಚಂದ ಮಾಡಿ ನಡ್ಸಕ್ ಒಳ್ಳೆ ರೀತಿಯಾಗಿ ನಾವು ಬದುಕಕ್ ಅಂದೇಳಿ ನಾವು ಹೋಪದ. ನಮ್ ಮಕ್ಕಳ ಮರಿ ಇದ್ರು ಒಳ್ಳೆ ಶಾಲೆಗೆ ಸೇರ್ಸಕ್ ನಮ್ಗೆ ಅವ್ ಒಳ್ಳೆ ಎಜುಕೇಶನ್ ಕೊಡ್ಕ ಅದಕ್ಕಂದೇಳಿ ನಾವು ಕೆಲ್ಸಕ್ಕೆ ಹೋಪದ. ಇವ್ ಹೊರಮೈಕ ಮಾಡಕ್ಕಲ್ಲ ನಾವು ಕೆಲ್ಸಕ್ಕೆ ಹೋಪ. ನಿಮ್ ಮಕ್ಕಳ ಮರಿಗೆ ಒಳ್ಳೆ ಎಂತ ಮರಿ ಶಾಲೆ ಕಳಿಸ್ತೀರ ಮಕ್ಕಳು? ನೀವು ಬೆಳಗ್ಗೆ ಮುಂಚೆ ಸಾಯಂಕಾಲ ಬರ್ತೀರ, ಅವ್ನ ಕಾಮ್ ಬರ್ಲಿಕ್ಕೆ ಏನ್ ಬರಲಿಲ್ಲ, ಅವು ಅಂಬ್ರ ಮೊಬೈಲ್ ಓದ್ತದ್ದು ಟಿವಿ ಓದ್ತದ್ದು ಇದೇ ಮಾಡ್ಕೊಂಡ ಒಂದ್ ಸ್ವಲ್ಪ ಸುತ್ತ ನಾಲ್ಕು ಅಕ್ಷರ ಮಂಡಿಗೆ ಹೋಗ್ತಿಲ್ಲ, ಅಲ್ಲಿ ಟೀಚರ್ಗೆ ಬಡ್ಗಿ ತಿನ್ಕ ಮನೆ ಮಕ್ಕಳ. ಈ ಮಕ್ಕಳ ಅಬ್ಬಿದಿಕ್ಕ ಹೇಳಿಕೊಡೋದು ಸಂಸ್ಕಾರ ಪೂರ್ತಿ ಹೇಳಿಕೊಡ್ತಾರ, ಆ ಟೀಚರ್ ಹೇಳಿಕೊಟ್ಟದ ಸಂಸ್ಕಾರ. ಈ ಅಬ್ಬಿದಿಕ್ಕ ಹೇಳಿಕೊಡೋ ಪುರ್ಸತ್ತಿಲ್ಲ ಇವಕ್ಕೆ. ಇವ್ರ ಮತ್ತೆ ಇವ್ರು ಹೇಳ್ತಾರ ನಮ್ಗೆ ಹಂಗೆ ಹಿಂಗೆ ಅಂದ್ರೆ
ಅಬ್ಬಿಗೊಂದ್ ನಾಲ್ಕು ಹೊಸಲು ಬರ್ಬತ್ತಿಲ್ಲ, ಒಂದ್ ಮಡ್ಕಿಗೆ ಒಂದ್ ನಾಲ್ಕು ಹುಂಡ್ ಇಟ್ಟು ಒಂದ್ ಅಕ್ಕಿ ಕೇಳಿ ಹಾಕು ಬತ್ತಿಲ್ಲ, ಇನ್ ಮಕ್ಕಳಿ ಬತ್ತ ಬೆಳಗ್ಗೆ ಮುಂಚೆ ಬಂದ್ಕೊಂಡು ಹೊರಗಡೆ ಕುತ್ಕೊಂಡು ಆಚೆ ಮನೆಗೆ ಅಂತ ತೀಚಿಕ ಮನೆಗೆ ಅಂತ ಇವೆ ಇದ್ದಲ್ಲ ಸಿಸಿ ಕ್ಯಾಮರಾ. ಮಾಲಿಂಗಣ್ಣ ಕಾಣಿ ನಮ್ಮ ಮಕ್ಕಳು ಬೆಳಗ್ಗೆ ಸ್ಕೂಲಿಗೆ ಹೋಗ್ತು, ಸ್ಕೂಲಿಗೆ ಹೋಗತ್ತೆ ಶಾಲೆ ಹೆಂಗಿರ್ತು, ಸಾಯಂಕಾಲ ನಾಲ್ಕು ಗಂಟೆಗೆ ಅಲ್ದು ಬಪ್ಪದ ನಾಲ್ಕು ಗಂಟೆಯಿಂದ ನಾಲ್ಕು ಗಂಟೆ ಬಸ್ ಬಂದತ್ತ ಮನೆಗೆ ಕರ್ಕ ಬಂದ್ ಬಿಡ್ತಾರ ಅವ್ರು ಅಲ್ದ ನಾಲ್ಕು ಗಂಟೆ ಐದು ಗಂಟೆವರೆಗೆ ಆಡ್ತು, ಐದು ಗಂಟೆ ಮೇಲೆ ಟ್ಯೂಷನ್ಗೆ ಹೋಗ್ತಾವ್ ಮಕ್ಕಳು. ಅಲ್ದೆ ಮತ್ತೆ ಇವ್ರಂತ ಹೇಳುತ್ತ ಇವ್ರ ಮನೆ ಮಕ್ಕಳ ಟ್ಯೂಷನ್ ಗೊತ್ತ ಮತ್ತೆ ಬಿಲಸ್ ಬಿಟ್ಕೊಂಡು ಊರ್ ಬದಿ ಎಲ್ಲ ತಿರುಗುತ್ತ. ಇವಕ್ ಮಕ್ಕಳು ಹೇಳಿಕೊಡುವ ಅಕ್ಷರ ಜ್ಞಾನ ಇದ್ರಲ್ದ ಇವಕ್ ಗೊತ್ತಿದ್ರಲ್ಲ ನೀವು ಹೇಳಿಕೊಡೋದೆ ಅಂತ ನೀವು ಟ್ಯೂಷನ್ ಹಾಕೋದಲ್ದ, ನಾವು ಹಂಗಲ್ಲ ನಮ್ ಮಕ್ಕಳೊಟ್ಟಿಗೆ ಕೂತ್ಕೊಂಡು ನಾವು ಕಲ್ತ್ಕಂತ ಆ ಮಕ್ಕಳಿಗೂ ಹೇಳಿಕೊಡತ್ತ. ನಿಮ್ ಕಣಂಗ ಅಲ್ಲ ಮಾಲಿಂಗಣ್ಣ ಇವಳೆಂತ ಹೇಳ್ದಾಳ, ನಾವು ಮಕ್ಕಳಿಗೆ ಶಿಕ್ಷಣ ಕೊಡುತ್ತೆ ಟ್ಯೂಷನ್ ಕೊಡುತ್ತೆ ಅಂತ ಅಂದಲಿ ಬಡ 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 ಬಡ್ಕಂತಿದ್ರಲ್ಲ. ಇವು ಒಂದು ಅಭ್ಯಾಸ ಇತ್ತ, ಒಂದು ದೇವ್ರಿಗೆ ಕೈ ಮುಗುದು, ಒಂದು ಧ್ಯಾನ ಇದೆಲ್ಲ ಮಕ್ಕಳಿಗೆಲ್ಲ ಹೇಳಿಕೊಡ್ಕಲ್ಲ. ಇವಕ್ ಮಾಡಕ್ ಪ್ರಸ್ತುತಿ ಇದ್ರೆ ಹೇಳಿಕೊಡುದಲ್ಲ. ಮೊಬೈಲ್ ಒಂದ್ ಫೋಟೋದ ಒಂದ್ ದೇವ್ರ ಫೋಟೋ ಹಾಕೊಂಡು ಗುಡ್ ಬಿಡ ಒಂದ್ ಹಾಕದ ಹಿಂಗ್ ಕೈ ಮುಖ ಹೊಡ್ತೇವೆ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ವೃಂದಾವನ, ದೇವ್ರಿಗೆ ಕೈ ಮುಗ್ದ ಕೂಡ್ಲೆ ಇಲ್ಲ. ಅಲ್ಲ ಇವ್ರು ಹೇಳ್ತಾರಲ್ಲ ನೀವು ಮನೆಗೆ ಐಕಂಬರ ನೀವು ಮನೆಗೆ ಐಕಂಬರ ಅಂದಳಿ, ನಾವು ಮನೆಗೆ ಐಕಂಬರ ಒಂದೊಂದ್ ಸಂಬಂಧ ಅಂತ ಹೇಳೋ ಅಷ್ಟು ಜಾಗೃತಿ ಮಾಡ್ಕೊಂಡ್ ಕಣ್ಕಂತ ಎಂತ ಕೇಳಿ. ನಾವು ಮದಿಯಾಯಿ ಬನ್ಸೂರಿಗೆ ನಾವು ಅಷ್ಟು ಜಾಗೃತಿ ಮಾಡ್ಕೊಂಡು ಸಂಬಂಧದ ಒಟ್ಟಿಗೆ ಹೊತ್ತು ಈ ಗಂಡನ ಮನೆಯರೋ ಗಂಡನ ಪೈಕಿಯರೋ ಆ ಎಲ್ಲರೊಟ್ಟಿಗೆ ಕೂಡ್ ಕುಟುಂಬದ ಒಟ್ಟಿಗೆ ಸೇರ್ಕೊಂಡು ಹೊತ್ತು ನಮ್ಗೆ ಅಷ್ಟು ಸಿಕ್ಕತ್ತ ಪುರ್ಸೊತ್ತು ಅಷ್ಟು ಲೈಕ್ ಮಾಡ್ಕೊಂಡು ಸಂಬಂಧ ಇಟ್ಕಂತ. ನಾವು ಪರೂರಿಗೆ ಹೋಯ್ಲಿ ಇಲ್ಲಿರ್ಲಿ ಎಲ್ಲೇ ಇರ್ಲಿ ಅವರೊಟ್ಟಿಗೆ ಗಳಿಗೆ ಗಳಿಗೆ ಮಾತಾಡತ್ತ, ದಿನಕ್ಕೊಂದು ಎರಡು ಸಲ ಮಾತಾಡತ್ತ, ಹೆಂಗಿದ್ರಿ ಉಂಡ್ರಿ ತಿಂದ್ರಿ ಅಂದಳಿ ಹೇಳ್ಕೊಂಡು ಕೇಳ್ಕಂತ. ಇವ್ರು ಹಂಗೆ ಮಾಡ್ತಾರ, ಇವ್ರಿಗೆ ಮದಿ ಯಾರ ಗಂಡ ಎಲ್ಲಿದ್ನೋ ಅಲ್ಲಿಗೆ ಹೋರ, ಇವ್ರು ಇವ್ರ ಕೆಲ್ಸಕ್ಕೆ ಹೋರ, ಆಯ್ತು ಮುಗೀತು. ಮತ್ತೆ ಗಂಡ ಬೇಡ ಗಂಡನ ಮನೆಯವ್ರು ಬೇಡ ಎಂತ ಬೇಡ, ಇವ್ರ ಕುಟುಂಬಕ್ಕೋಸ್ಕರ ದುಡಿತಿ ಅಂತ. ಕುಟುಂಬಕ್ಕೆ ಇವ್ರಿಲ್ಲ, ಕುಟುಂಬಕ್ಕೆ ಇವ್ರು ಇಲ್ದಿರ ಮೇಲೆ ಇವ್ರು ದುಡ್ದು ದುಡ್ಡೆ ಅಂತ ಕೇಳಿಗಂಬ. ನಾವೀಗ ಕಲ್ತಿತ್ತಲ್ಲ, ಕಲ್ತು ಸಂಪಾದನೆ ಮಾಡಿ ದುಡ್ಡು ಮಾಡೋದೇ ಒಂದು ವೃತ್ತಿ ಅಲ್ಲ. ನಾವು ಹಿರಿಯವರಿಗೆ ಗೌರವ ಕೊಡೋದು, ಆಚೀಚಿ ಇದ್ದೋರೊಟ್ಟಿಗೆ ಒಂದು ಹೊಂದ್ಕೊಂಡು ಹೋಗೋದು ಅದು ಇತ್ತು. ಅದು ನಾವು ಕಣ್ಕಂಡ್ಕಲ್ಲ, ಕೆಲಸ ಕೆಲಸ ಅಂತ ಹೇಳ್ಕೊಂಡು ನಾವು ಹಿರಿಯರನ್ನ ಇದು ಆಚಾರನೆಲ್ಲ ಬಿಟ್ಬಿಟ್ರೆ ಇತ್ತಲ್ಲ, ಎಲ್ಲ ಹೋದ್ ಲಗಾಡಿ ಹೋದಂಗೆ. ಅಲ್ಲ ಮಾಲಿಂಗಣ್ಣ, ಯಾರೋ ಒಬ್ರು ಇಬ್ರು ಹಂಗ್ ಮಾಡ್ರ ಅನ್ಕೊಂಡ್ ಕೆಲ್ಸಕ್ಕೊಪ್ಪ ಪೂರ ಹಂಗೆ ಮಾಡ್ತಾರ ಅಂತೇಳಿ ಹೇಳುದ ಇವ್ರ. ಈಗ ನಾವೀಗ ಪೈಕಿಯರ್ ಹತ್ರ ಎಲ್ಲ ಮಾತಾಡುದಿಲ್ಲ, ಅವ್ರಿಗೆ ಫೋನ್ ಮಾಡುದಿಲ್ಲ, ಹೆಂಗಿದ್ರಿ ಅಂದ್ರೆ ನಾವ್ ವಿಚಾರಿಸುದಿಲ್ಲ, ಮನಿ ಮರ್ಕಂತಿಲ್ಲ. ನಾವ್ ಇಷ್ಟೆಲ್ಲ ಕಷ್ಟಪಟ್ಟು ದುಡುದಂತಕ್ಕೆ ನಾವ್ ಚಂದದಂಗಿರ್ಕ, ನಮ್ ಮನಿ ಮಕ್ಕಳು ಚಂದದಂಗಿರ್ಕ, ನಮ್ ಕುಟುಂಬದವ್ರು ಚಂದದಂಗಿರ್ಕ ಅನ್ಕಂಡಲ್ದ. ಈಗ ಇವ್ರು ಹೇಳ್ದಂಗೆ ನಮ್ಗೇನ ಕುಟುಂಬ ಬೇಡ ಅನ್ಕಂಡ ನಮ್ಗೂ ಸಂಸಾರ ಇತ್ತ. ಅಲ್ಲ ಮೊದ್ಲು ಒಂದ್ಸಲ ನೆನಪು ಬಂದ್ಕಂಡ್ ಮೊದ್ಲು ಕೊಪ್ಪರಿಗೆ ಸಂಸ್ಕೃತಿ ಅಂತ ಗೊತ್ತಿತ್ತ, ಕೊಪ್ಪರಿಗೆ ಸಂಸ್ಕೃತಿ ಅಂತ. ಮೊದ್ಲು ಒಂದು ದೊಡ್ಡ ನೀವು ಕಾಣಂಗ, ಈಗ ದೊಡ್ಡ ಕುಟುಂಬ ಒಂದು ಅಜ್ಜಿ ಎಲ್ಲ ಇರ್ತಿದ್ರು, ಅವ್ರೊಂದು ಏಳು ಸಾವಿರ ಮಡ್ಕಿ ಇಡುದ ಅಂದ್ರೆ ಏಳು ಸಾವಿರ ಮಡ್ಕಿ ಪ್ರತಿ ಅದು ಅಕ್ಕಿ ಎಷ್ಟು ಅಷ್ಟು ಏಳು ಸಾವಿರ ಮಡ್ಕಿ ಅಕ್ಕಿ ಎಲ್ಲ ಹಾಕೋದು. ಅದು ಮತ್ತೆ ಅಕ್ಕಿ ಹಾಕೋತೀವ್ರಿ ಅನ್ಸೋದು, ಇವತ್ತು ಅಕ್ಕನ ಮಕ್ಳು ಬತ್ತರ ತಮ್ಮನ ಮಕ್ಳು ಬತ್ತರ ಅಂತೇಳಿ ಒಂದೊಂದು ಮುಷ್ಟಿ ಅಕ್ಕಿ 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 ಏಳು ಸಾವಿರ ಅಕ್ಕಿ ಅದು ಫುಲ್ ಹಾಕೋದು. ಅಷ್ಟೊತ್ತಿಗೆ ಊಟ ಮಾಡೋತಿಗೆ ಇತ್ತಲ್ದ, ಸಣ್ಣ ಮಕ್ಕಳೆಲ್ಲ ಇದ್ರ ಇತ್ತಲ್ದ, ಅವ್ರು ಮಾಮ ಮಾಮ ಇಲ್ ಬಾ ಇಲ್ ಬಾ ಅಂತ ಹೇಳುದು ಊಟ ಮಾಡೋತಿ, ಒಂದು ಜನ ಊಟ ಹಾಕೋದು ಅಷ್ಟು ಜನ ಒಟ್ಟಾಗಿ ಊಟ ಮಾಡೋದು. ಮತ್ತೆ ಈಗ ಎಂತ ಆಯ್ತು ಗೊತ್ತಿತ್ತ, ಈ ಮಡ್ಕಿ ಸಂಸ್ಕೃತಿ ಹೋಗಿ ಕುಕ್ಕರ್ ಸಂಸ್ಕೃತಿ ಬಂದಿತ್ತು. ಒಂದು ಎರಡು ಲೀಟರ್ ಕುಕ್ಕರ್ ಇದ್ರೆ ಸರಿ, ಎರಡು ಲೀಟರ್ ಕುಕ್ಕರ್ ಅದು ಒಂದು ಜನ ಜಾಸ್ತಿ ಒಪ್ಪಂಗಿಲ್ಲ ಬಂದ್ರೆ ಅದಕ್ಕೆ ಮನೆಯವರೇ ಗಟ್ಟಿ ಉಂಬೋ ಅಂದ್ರೆ ಈಗ ಇಲ್ಲ, ಈ ಕೆಲಸ ಒಬ್ಬರ ಸಮಸ್ಯೆ ಇದೆ ಕುಕ್ಕರ್ ಸಂಸ್ಕೃತಿ. ಮಾಲಿಂಗಣ್ಣ ಈಗ ನೀವು ಅದೇ ಅಪ್ಪು ಕೊಪ್ಪರ್ಗಿ ಕೂಳ ಮಡ್ಕಿ ಅಮ್ಗು ಕುಕ್ಕರ್ ಅಂಕು ನೆನಪೈತ್ ಕಾಣಿ. ಈಗ ನೀವೇ ಹೇಳ್ರಿ, ಒಂದ್ ಹೆಣ್ಣು ಹೆಂಗ್ಸು ಮನೆಗಿದ್ದಾಗಳಿಗೆ ಈ ಪೈಕೇರ್ ಮನಿ ಮೋದಿ ಮನೆ ಒಕ್ಕಲ ನಾಮಕರಣ ಓದಿದ್ರಲ್ಲಿ ಒಂದ್ ಹೋತೆ ಬತ್ತೆ ಇರ್ತಾರೆ ಮನೆಗೆ, ಒಂದ್ ನಾಲ್ಕು ಜನ ಒಂದ್ ಹತ್ತೆ ಇರ್ತಾರೆ. ಅದೀಗ ಇವೆರಡ ಬ್ಯಾಗ್ ಹಾಪ್ಸು ಮಾಡಿ ಎಷ್ಟು ವರ್ಷ ಐತೆ, ಇವೆರಡ್ರ ಸೊಡ್ಡ ಇವ್ ಪೈಕೇರ್ ಎಲ್ಲ ಕಾಣದೆ ಹನ್ನೆರಡು ವರ್ಷ ಐತೇನೋ. ಒಂದ್ ಮನೆ ಒಕ್ಕಲು ಮದಿ ಬೈಕಿ ಮದಿ ಓದಿದ್ರೆ ಯಾವ ಬದಿಗೂ ಹತ್ತಿಲ್ಲ, ನೆಂಟ್ರ ಮನೆ ಬದಿ ಕಾಲ್ ಹಾಕುದಿಲ್ಲ, ಎಲ್ಲೆಲ್ಲಿಗೂ ಹತ್ತಿಲ್ಲ, ಒಂದ್ ನೆರ್ ಮನೆಗೂ ಹತ್ತಿಲ್ಲ. ಹನ್ನೆರಡು ವರ್ಷ ಅಲ್ಲಿ ಮುಖ ಕಾಣ್ಲ ಅಂತ ಹೇಳಿ ಹಂಗಾರ ಊರಂತ ಹುಡ್ಕೊಂಡು ಯಾರೋ ಒಂದು ಮನೆ ಬಗ್ಲಿ ಬಂದ್ರೆ ಮನೆಗೆ ಇವಿರ್ತವ
ಏಗಳಿ ಮಾಯಿ ಮಾವನ ಕೈ ಮಾತಾಡ್ಕೊಂಡು ಹೋತಕ್ಕ ಹಂಗ ನಿಮ್ಮನ್ ಕಾಣ್ಕಂದ್ರವ್ರು ಎಂತ ಮಾಡ್ಕಂಗಾರೆ ಅಮ್ಮನಿ ನಮ್ಮ ಇನ್ ಕಾಣ್ಕಂದ್ರೆ ನಮ್ಗೆ ವಿಡಿಯೋ ಕಾಲ್ ಮಾಡ್ತಾರೆ ನಾವು ಮಾತಾಡೋದು ನಿನ್ ಕೈ ಮೊಬೈಲ್ ಇತ್ತಂದ್ರೆ ಅವ್ ನಿಮ್ಗೆ ಕಾಲ್ ಮಾಡ್ತಾ ಕೂತ್ಕಂತಾರ ನಿಮ್ ಕಡೆಗೆ ಎಲ್ಲದಕ್ಕೂ ಕೂಳ್ ಹೆಕ್ ತಾಯ್ಕಂಡ್ರೆ ನಮ್ದು ಕೂಳ್ ಬೇಕು ಗೊತ್ತಾಯ್ತಲ್ದ ನಾವ್ ಅದಕ್ಕೆ ಕೆಲ್ಸಕ್ಕೆ ಹೋಗ್ತೀವಿ ನಿಮ್ ಕಡೆ ಕೂಳ್ ಹೆಕ್ಕಂಡ್ ನಮ್ ಜೀವನ ತೆಗಿಕ್ ಅನ್ಕೊಂಡಿಲ್ಲ ನಾವ್ ರಜೆ ಗಿಜಿ ಇದ್ದಲ್ಲಿ ನಾವು ಹೊತ್ತು ಪೈಕರ್ ಮನೆಗೆಲ್ಲ ಚಪ್ರದಿಂದ ಹಿಡ್ದ ಅಲ್ಲ ಮಕ್ಕಳ ಮನೆ ಮದ್ಮಕ್ಕಳನ್ನ ಬಟ್ಲೂಟ ಕರೋದ್ರವರೆಗೆ ಇವ್ರು ಹಾಪದೆ ಹಾಪದೆ ಅಂದ್ರೆ ಕೂಡ್ ಕುಟುಂಬ ಅದ್ರ ಮೇಲೆ ಹಂಗೆ ಅದ ಒಂದ್ ಕುಟುಂಬ ಅಂದ್ರ ಮೇಲೆ ಎಲ್ಲರೊಟ್ಟಿ ಸೇರ್ಕೊಂಡು ಕೂಡ್ಕೊಂಡು ಹೋಯ್ಕ ನಮ್ಮಷ್ಟಕ್ ನಾವು ಬದುಕುದಾರ ನಮ್ ಕುಟುಂಬ ಎಂತಕ್ಕೆ ಅಲ್ಲ ಮಾಲಿಂಗಣ್ಣ ಸಂಸಾರ ಅಂತ ನನಗೆ ಹೋಯ್ದೆ ಅವ್ರು ನಮ್ ಬೇಕಾತಿಲ್ಲ ನಾಳೆಗೆ ಎಂತರು ಅವ್ರು ನಮ್ಗೆ ಮನೆಯ ಅತಿಚಿರ ಬೇಕು ಜೀವಪ್ ಸಂಕಟ ಕೆಲ್ಸಕ್ಕೆ ಒಪ್ಪರ್ ಆಚಿಚಿ ಮನೆಗೆ ಹೋತಿಲ್ಲ ಅಂದೇಳಿ ನಿಮ್ಗೆ ಯಾರು ಹೇಳ್ತಾರೆ ಮನೆಗೆ ಹೋತಿಲ್ಲ ಅಂದೇಳಿ ನಿಮ್ಗೆ ಯಾರು ಹೇಳಿಕೆ ಇವಳು ಆಗಳಿಕೆ ಬಂದಿಲ್ಲ ಐಕಣ್ ಸೂರಿಗೆ ನಾವನ ಸುಮ ಬಾ ಹಾಪಕ್ಕನ ಅಲ್ಲಿಗೆ ಹಾಪಕ್ಕನ ಇಲ್ಲಿಗೆ ಹಾಪಕ್ಕನ ಅಕ್ಕನ ಅಕ್ಕನ ಅಂದಳಿ ಹೇಳ್ದಾಗಳಿಗೆ ಇವಳ ನೊಲ್ಕ್ ನೊಲ್ಕೊಂಡು ಕೊಣ್ಕೊಣ್ಕ ಬರ್ತಿದ್ದಾಳ ಹಾ ನಾ ಹೆಣ್ಸ್ದಿ ನಾ ಹೆಣ್ಣಲ್ಲಿ ಹೇಳ್ಕೊಂಡು ಇವ್ ಕಡಿ ಕಾಮ್ಕೋರ್ ಗಮ್ಮತ್ ಎಂತ ಗೊತ್ತಾ ಈ ಹೆಣ್ಣಿಗೆ ಅಕ್ಕ ಬಾ ಅಕ್ಕ ಹಾಪ ಅಕ್ಕ ಅಂದಳಿ ಹೇಳ್ತಿದ್ನಲ್ಲ ಅದು ಅಕ್ಕ ಅಂದಳಿ ಹೇಳಿ ನಂಗೆ ಎಲ್ಲರೂ ಮರ್ಯಾದೆ ಕೊಡ್ತಾರೆ ಅಕ್ಕ ಅಂದಳಿ ಹೇಳ್ತಾರೆ ಅಂದಳಿ ಹೇಳ್ಕೊಂಡು ಅಕ್ಕ ನೆನ್ಸ್ಕೊಂಡು ಈ ತಮ್ರು ಕಡಿ ಕಾಮ್ಕೋರ್ ಬಾ ಅಕ್ಕ ಅಂಬುದು ಅದೇ ಬೇರೆ ಇದೇ ಬೇರೆ ಅಂತ ಹೇಳ್ಕೊಂಡು ಮತ್ತೆ ಗೊತ್ತಾದ ಈ ಹೆಣ್ಣಿ ಈ ಹೀಗಿದ್ದೆಲ್ಲ ಕತ್ತಿ ಇದು ಹೆಣ್ಣು ಇದು ಓದಿ ಅಂತ ಉದ್ಧಾರ ಮಾಡುತ್ತಂದಳಿ ನೀವು ಎಣಿಸಿ ಕೆಲ್ಸಕ್ಕೆ ಹೋಯ್ ಏನು ಉದ್ಧಾರ ಮಾಡು ಅಂದಳಿ ಎಣಿಸಿ ಮಾಲಿಂಗಣ್ಣ ಅಲ್ಲಿಗೆ ಹೋಪ ಇಲ್ಲಿಗೆ ಹೋಪ ಅಂದೇಳಿ ಕರೋದು ಎಷ್ಟೊತ್ತಿಗೆ ಕರೆಕ್ಟ್ ಮಧ್ಯಾಹ್ನ ಊಟ ಟೈಮಿಗೆ ಪೈಕರ್ ಮನೆ ಕರ್ಕೊ ಹಾಕೋದು ಅವ್ರು ಎಂತ ಎಣಿಸ್ಕಂತಿಲ್ಲ ಅವ್ ಊಟ ಕರೆದ್ರ ಅವ್ರ ಮನೆಗೆ ಹೋಯ್ಕ ಬಿಟ್ರೆ ಚರ್ಗಿ ಇಟ್ಕೊಂಡು ಅವ್ರ ಮನೆಗೆ ಹಾಪದಲ್ಲ ಊಟ ಟೈಮ್ ಸರಿ ಕಡೆ ಕಡೆ ನಾನು ಹಪ್ಪದ್ ಬಿಟ್ಟದ್ದು ಅಲ್ಲ ಮಾಲಿಂಗಣ್ಣ ಇವ್ಳು ತಿಂಬು ತಿಂಬು ನಮ್ಕು ನಂಗೆ ನೆನಪಾಯ್ತು ನಾವು ಒಂದ್ ಮಡ್ಕೆ ಕೂಳು ಬೇಸಿ ಹಾಕಿ ಎಲ್ಲ ತಿಂಬು ಕೊಯ್ಲಿ ಏನೇ ಹೋಗ್ಲಿ ಮನೆಗೆ ಒಂದ್ ಮಡ್ಕೆ ಕೂಳು ಬೇಯಿಸಿ ಒಂದ್ 4 ಜನಕ್ಕೆ ರುಂಬುಕ್ ಹಾಕತ್ತೆ ಇವಳು ಎಂತ ಮಾಡ್ತಾರೆ ಕೆಲ್ಸಕ್ಕೊಪ್ಪರ ಏನ್ ಮನೆಗೆ ಒಂದ್ ಮಡ್ಕೆ ಕೂಳು ಬೇಯಿಸ್ತ್ರಿ ಇಲ್ಲ ಒಂದ್ ನೆಂಟ್ರ ಗಿಂಟ್ರ ಬಂದ್ರೆ ಕೂಳು ಬೇಯಿಸ್ತ್ರ ಇಲ್ಲ ಎಂತಿಲ್ಲ ಕೂಳು ಅಡ್ಗೆ ಮನೆ ಕಾಲು ಹಾಕಿದ್ರೆ ಕೂಳು ಸಾರ್ ಏನು ಮಾಡುದಿಲ್ಲ ಗಂಡ ಅಲ್ಲ ಆಫೀಸ್ ಮನೆಗೆ ಒಂದ್ ಹೆಂಗಸರಿದ್ರೆ ಅವಳು ಎಲ್ಲರಿಗೆ ಕೂಳು ಬೇಸಕ್ಕೆ ಅಂದ್ರೆ ಅಷ್ಟು ಮನೆ ಮಂದಿ ಬೇಕಪ್ಪರ ಎಲ್ಲ ಒಂದ್ ಆರೋಗ್ಯ ಕಣ್ಕೊಂಡು ಅವ್ರಿಗೆ ಆರೋಗ್ಯಕರ ಅಡ್ಗೆ ಮಾಡಿ ಹಾಕ್ತಾರೆ ಅವಳು ಅನ್ನಪೂರ್ಣೇಶ್ವರಿ ಅಂತರ ಎಂತ ಹೇಳ್ತಾರೆ ಅನ್ನಪೂರ್ಣೇಶ್ವರಿ ನಿಮ್ಮಿಬ್ಬರನ್ನ ಆನ್ಲೈನ್ ಅನ್ನಪೂರ್ಣೇಶ್ವರಿ ಅಂತ ಹೇಳ್ತಾರೆ ಎಂತ ನಾವು ಮನೆಗೆ ಅಡ್ಗೆ ಮಾಡುದು ನಾವು ಬೆಳಗತ್ತಿ ಮಾಡಿ ಇಟ್ಟು ಹೊತ್ತು ಮಧ್ಯಾಹ್ನ ಸಾಯಂಕಾಲ ಹೋಗಿ ಮಾಡ್ತೀವಿ ಇಲ್ಲಿ ಕೂಕೊಂಡು ನಿಮ್ಮ ಅಟ್ಟಿ ಪಂಚಾಯತ್ ಹೊಡಿತಿರ್ತಲ್ಲ ನಾವು ಮನೆಗೆ ಹೋಗಿ ಸಾಯಂಕಾಲ ನಾವೇ ಮಾಡ್ಕಲ್ ನೀವು ಅನ್ನಪೂರ್ಣೇಶ್ವರಿ ಎಂಬತ್ತಿ ಮೊದ್ಲೆಲ್ಲ ನಾವು ಅಜ್ಜಿ ಕಂಡಿದೆ ಅಮ್ಮ ಕಂಡಿದೆ ಅವ್ರು ಅದೇ ಅನ್ನಪೂರ್ಣೇಶ್ವರಿ ಅಡಿಗೆ ಮಾಡೋದೇ ಕೆಲಸ ಅವ್ರು ಬೆಳಿಗ್ಗೆ 5 ಗಂಟೆಗೆ ಹೇಳೋದು ಮತ್ತು ಎಂಥದ್ದು ಇಡ್ಲಿ ಮಾಡೋದು ದೋಸೆ ಮಾಡೋದು ಮತ್ತೆ ಕಡ್ಕೊಲ್ ಹಿಡ್ಕೊಂಡು ಕಾಡೋದು ಮೀನು ಕೊಡೋದು ಅದು ಅಡಿಗೆ ಮಾಡೋದೇ ದೊಡ್ಡ ಕೆಲಸ ಈಗ ಎಲ್ಲ ಬದಲಾಯ್ತು ಈಗ ಎಲ್ಲ ಕಡ್ಕೊಲ್ ಹಂಗೆ ಕಡಿಕಂತ ಇತ್ತ ದೋಸೆ ಎಲ್ಲ ಹೊಯ್ಕಂತ ಇತ್ತ ಈಗ ಎಲ್ಲ ಮಿಕ್ಸಿ ಬಂದಿತ್ತು ಗ್ರೈಂಡರ್ ಬಂದಿತ್ತು ಫ್ರಿಜ್ ಬಂದಿತ್ತು ಕೆಲಸ ಹೋದ್ರೆ ಅದೆಲ್ಲ ಹೊಸ ಹೊಸ ವಸ್ತುಲ್ಲ ತರಲಕ್ ಅದೇ ಈಗ ಮೊದ್ಲಿಂದೇ ಕಟ್ಕೊಂಡ್ರಲ್ಲ ಆಗ್ತಾ ಈಗ ನಾನ್ ಕೆಲ್ಸಕ್ಕೆ ಹೋಯ್ಕಂದೇಳಿ ಹೇಗಳು ಎಣಿಸದ್ ಗೊತ್ತಿತ್ತ ನಮ್ಮ ಅಜ್ಜಿ ಆಗಳಿಕೆಲ್ಲ ನೀವು ಹೇವ್ರು ಹೇಳ್ದಂಗೆ ಕೂಡ್ ಕುಟುಂಬವೇ ನಮ್ಮ ಅಜ್ಜಿ ಮನೆಗೆ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಅದ್ಕೊಂಡು ಚಿಪ್ಪರ್ ಹಿಂಡ ರಜಿಗೆ ಸೇರು ಆಗಳಿಗೆ ಬಡಿಸ್ತಿಕ್ಕೆ ಅಲ್ದೆ ಎಲ್ಲರಿಗೂ ಏನು ಬಂದರಿಗೆಲ್ಲ ಲೈಕ್ ಲೈಕ್ ಇದ್ದದ್ದು ಅಡುಗೆ ಮಾಡಿ ಹಾಕೋಕತ್ತ ನಮ್ಮ ಅಜ್ಜಿ ಪಾಪ ಇದ್ದದ್ದೇ ಒಂದು ಸ್ವಲ್ಪ ಅಕ್ಕಿ ಹಾಕಿ ಗಂಜಿ ಮಾಡಿ ಎಲ್ಲ ಮಕ್ಕಳನ್ನ ಸರ್ತ ಕೂರ್ಸೋದು ಲೈನ್ ಕಟ್ಟಿ ಕೂರಿಸಿ ಎಲ್ಲ ಮಕ್ಳಿಗೆ ಚುಚ್ಚು ಚುಚ್ಚು ಗಂಜಿ ಹಾಕೋದು ಗಂಜಿ ಹಾಕ್ರೆ ಅದಕ್ಕೆ ನಂಚ್ಕೊಂಬ ಪದಾರ್ಥ ತೆಗಿತಾರ್ತೆ ಅಂತಾರು ಬೇಕಲ್ಲ ಅಜ್ಜಿ ಎಂತ ಮಾಡೋದು ಆಗಳಿಕೆ ಎಷ್ಟು ಕಷ್ಟ ಅವ್ರಂತ ಉಪ್ಪಿನಕಾಯಿ ಇತ್ತಲ್ದ ಉಪ್ಪಿನಕಾಯಿ ತೆಗೆದು ಒಂದ್ಸರಿ ಎಲ್ಲರಿಗೆ ಹಿಂಗೆ ಬಡ್ಸ್ರು ಅದ್ರಂಗೆ ನಮ್ಮ ಮಾವನ ಗಂಡು ಒಂದು ಸಣ್ಣ ಗಂಡಿದ್ದಿತ್ತು ಅದು ಹಿಂಗ್ ಕಾಂತ ಇಕ್ಕಂತ ಊಟನೇ ಅಜ್ಜಿ ಹಿಂಗ್ ಎಂತಪ್ಪ ಈ ಗಂಡು ಹಿಂಗ್ ಕಾಂತಾರೆ ಅಜ್ಜಿ ಅಜ್ಜಿಯ ಈ ಉಪ್ಪಿನಕಾಯಿ ಹಂಗೆ ಹುಳ ಆಯ್ತಕ್ಕಂತ ಅಂದೇಳಿ ಹೇಳ್ತಾರೆ ಎಂತ ಮಾಡುದು ಈಗ ಹುಳ ರೀ ಈಗ ಅದನ್ನ ತಿನ್ಬೇಡಿ ಅಂದ್ರೆ ಬೇರೆ ಹೋಗಿಲ್ಲ ಎಂತ ಅಡ್ಗಿ ಇಲ್ಲ
ಎಂತ ಮಾಡುದು ಅಜ್ಜಿಯರು ಅಜ್ಜಿ ಅಂತ ಹೇಳ್ತ ಅದ ಹುಳ ಅಲ್ಲ ಮಗ ಅದ ಮೆಣಸಿನ ಬೀಜವಾಕ ಅಂತ ಅಂದೇಳಿ ಹೇಳ್ತ ಆ ಗಂಡರು ಸುಮ್ಮನೆ ಕಣತ್ತ ಓದಿ ಅಂತ ಹೇಳ್ತ ಅಜ್ಜಿ ಮೆಣಸಿನ ಬೀಜ ಮುಂದೆ ಹಾತಾ ಇತ್ತು ಕಾಣಿ ಅಂತ ಆಗಳಿದೆಲ್ಲ ಈ ಹಿಂಗಿಂದೆಲ್ಲ ಕಷ್ಟ ಕಾಂಬತ್ತಿಗೆ ನಾನು ಎಣಿಸುದು ಅವತ್ತ ನನ್ನ ಅಜ್ಜಿ ಕೆಲ್ಸಕ್ಕೆ ಹೊತ್ತಿದ್ದೀರೆ ಅವತ್ತ ನನ್ನ ಅಜ್ಜಿ ಕೈಯಂಗೆ ಒಂದ್ 4 ಪೌಣಿ ಇದ್ದೀರೆ ಅವತ್ತಿ ಆ ಪರಿಸ್ಥಿತಿ ಬತ್ತಿತ್ತ ಮಕ್ಕಳಿಗೆ ಒಳ್ಳೆದ ಅಡ್ಗಿ ಮಾಡಿ ಅಜ್ಜಿ ಹಾಕ್ಲಕ್ಕಿದ್ದ ಅವತ್ತೇ ಎಣಿಸಿದಿ ನಾನ್ ದೊಡ್ಡಳ ಆದ ಮೇಲೆ ಕಲ್ತು ಕೆಲ್ಸಕ್ಕೆ ಹೋಯ್ಕ ಈ ತರ ಪರಿಸ್ಥಿತಿ ಯಾರಿಗೂ ಬಪ್ಪಕಾಗ ಹಂಗಂದಿಲ್ಲ ನಾನು ಅವತ್ತ ಅಜ್ಜಿ ಬದಿಗೋಯಿ ಮರ್ಕದನ್ನ ಅನ್ಕೊಂಡಿದ್ದೆ ಅಡಿಗಿ ದೋಸೆ ಎಲ್ಲ ಹೋಯ್ತ ಕುತ್ಕೊಂಡ್ಲವ್ರೆಲ್ಲ ರಾಜ ದೇಶನು ಸರ್ ನಡೆಸಿದ್ ಮನಸ್ಸು ಮಾಡ್ರ ಆತ ಅದ್ರ ಮೊದ್ಲು ಇದ್ದಿತ್ತು 4 ಗೋಡೆ ಒಳಗೆ ಇತ್ಕೊಂಡಲ್ಲ ಇದ್ದಿತ್ತು ಈಗ ಹೆಣ್ಣು ಗಂಡು ಸಮಾನ ಅಂತಲೇ ಆಯ್ತು ಈಗ ಎಷ್ಟು ಜನ ಮಹಿಳೆಯರು ಎಷ್ಟು ಒಳ್ಳೆ ಕೆಲಸದಂಗೆಲ್ಲ ಇದ್ರು ಎಷ್ಟೆಲ್ಲ ಸಾಧನೆ ಎಲ್ಲ ಮಾಡಿರ ಹೌದಾ ಮನೆ ಒಳಗೆ ಕೂಕಂಡು ಇವ್ರ ಕಣ ಪಂಚಾಯತಿ ಮಾಡ್ತಾ ಕೂಕಂಡಿದ್ದೀರೆ ಇವತ್ತು ಎಂತ ನಮ್ ದೇಶ ಮುಂದುವರಿಲಿ ಕಾತಿದಿತ್ತ ಅವಕ್ಕೆ ಇವಕ್ ಭಾಷೆ ಇತ್ತ ಇವಕ್ಕೆ ಬಾಯಿಗೆ ಬಂದೆಲ್ಲ ಮಾತಾಡ್ತಾಳೆ ಹಿಂಗ್ ಹೇಳ್ತಾಳಲ್ಲ ಇವ್ರಿಗೆ ಕಲ್ತದಕ್ ಒಂದ್ ಕೆಲ್ಸ ಅಂತ ಹೇಳಿ ಇರತ್ತ ಈಗ ಕೆಲ್ಸಕ್ ಹೋತ್ರ ಮನೆ ಬತ್ತ ನಾವೀಗ ಮನೆಂಗಿಪ್ಪ ಈಗ ನಾವ್ ಬೆಳಿ ನಾವ್ ಎಲ್ಲಿ ಕೆಲ್ಸಕ್ ಹೋತ್ಲ ಮನೆಂಗಿರತ್ತ ಆರು ಹೇಳು ಈಗ ನಾನು ಎಸ್ ಎಲ್ ಸಿ ಕಲ್ತೀನಿ ಹಾ ಆ ಕಲ್ತದಕ್ಕೆ ನಂಗೆ ಎಂತಾರು ಒಂದ್ ಟೈಲರಿಂಗ್ ಇಲ್ಲ ಗುಚ್ಚ ಕೊಟ್ಟದು ಮತ್ತೊಂದ್ ಬೀಡಿ ಕೊಟ್ಟದು ಮತ್ ಹಿಂಗ 1000 ನಮಗೆ ಕೆಲ್ಸಕ್ ಕಲಿಲಕ್ ಅದೆಲ್ಲ ಕಲ್ತು ಅದ್ರಂಗ್ ನಾವು ಮತ್ತು ದುಡ್ಡು ನಮ್ಮನಿ ಮಾಡ್ಕೊಳ್ಳಕ್ ನಮ್ಮ ದುಡ್ಮಿಗ್ ಮಾಡ್ಕೊಳ್ಳಕ್ ಅದ್ ಮಾಡ್ಕೊಂಡ್ ಕಾತಿಲ್ಲ ಏನಿಲ್ಲ ಇವ್ರಿಗೆ ಕಲ್ತದಕ್ ಒಂದೇ ಕೆಲ್ಸ ನಿಮ್ಮನೆಗೆ ನೀವೇ 4 ಜನ ಕೂಕೊಂಡಿರ್ತೀರಿ ನಮ್ಮನೆ ಹಂಗಲ್ಲ ನಮ್ದ ಮಾವ ಮಾಯಿ ಮಾಯಿ ತಂಗಿ ದಿಕ್ಕಳ ಮಾವನ್ ತಮ್ಮ ದಿಕ್ಕಳ ಅಂದ್ರೆ ಹೇಳ್ಕ ಕೂಡ್ಬಿಟ್ಟಮ್ಮ ಮನೆಗ್ ಬಿದ್ದಿರುತ್ತ ಅವ್ರನ್ ಯಾರು ನಿಮ್ಮ ಅಜ್ಜ ಬಂದ್ ಸಾಕ್ತ್ರನ ಈಗ ಅಜ್ಜಿಯಲ್ಲಿ ತುಪ್ಪಿನ ಕೈಯಲ್ಲಿತ್ತ ಉಪ್ಪಿನಕಾಯಿ ಮನೆ ಮಾಡೋರಿಲ್ಲ ಅಜ್ಜಿನೂ ಮನೆಗಿಲ್ಲ ಈಗ ಕಣ್ಕಂಬರಿಲ್ಲ ಹಿರಿಯರ್ ನನ್ ಮಾತ್ ಕೇ ಬರಲ್ಲ ಕಣ್ಕಂಬರಲ್ಲ ಇವ್ರ ಕಣ್ಕಂಬ ದಾಡಿ ಹತ್ತು ನಮ್ ಕೆಲ್ಸ ದುಡಿಕ್ ನಮ್ಗೆ ಟೈಮ್ ಇಲ್ಲ ಅಂದ್ರೆ ಅಜ್ಜಿ ಅಜ್ಜ ವಯಸ್ಸು ತನ್ನ ಪೂರ್ವದನ್ನ ತಕೊಂಡ ಹೋಗಿ ಅಲ್ಲೆಲ್ಲ ಸೇರಿಸಿ ಬರ್ತಾರೆ ವೃದ್ಧಾಶ್ರಮ ಅನಾಥಾಶ್ರಮ ಅಂದ್ರಲ್ಲಿಲ್ಲ ಮನೆಗೆ ಇದ್ದವ್ರಿಗೆ ನಮ್ಗೆ ಉಪ್ಪಿನಕಾಯಿ ಸಂಡಿಗೆ ಹಪ್ಪಳ ಇದು ಮಾಡೋ ಇದೇ ಮಾಡೋ ಈಗ ಕೆಲಸ ಹೋಗ್ಬೋರ್ ಕಾಣಿ ಈಗ ಅವ್ರ ಹತ್ರ ATM ಕಾರ್ಡ್ ಇರುತ್ತೆ ಅವ್ರ ಹತ್ರ ಕಾರ್ ಇರುತ್ತೆ ಸ್ಕೂಟರ್ ಇರುತ್ತೆ ಅವರೇ ಲೋನ್ ಎಲ್ಲ ತೆಗ್ದು ಎಷ್ಟೆಲ್ಲ ಮಾಡ್ತಾರೆ ಅವ್ರ ಹೆಸರಂಗೆ ಮನಿ ಮಾಡ್ತಾರೆ ಫ್ಲಾಟ್ ಮಾಡ್ತಾರೆ ಮನೆ ಕುತ್ಕೊಂಡು ಇದೆಲ್ಲ ಅಡಿಗೆ ಅಡಿಗೆ ಅಂತ ಮಾಡ್ತಾರೆ ಅದ್ ಮಾಡೋಕ್ ಆಗ್ತದೆ ಅಲ್ಲ ಮಾಲಿಂಗಣ್ಣ ಹಂಗ ನೀವಂತ ಊರ್ ಕಂಡಗೆ ಸಾಲ ಮಾಡಿ ತುಪ್ಪ ತಿನ್ನಿಯಂದ ನಮ್ಮ ಸಾಲ ಅವರು ಇಷ್ಟ ಸಾಲ ಮಾಡಿ ಅಲ್ಲ ನೀವು ಸಾಲ ಮಾಡಿ ತಿಂಬರ್ ನೀವು ಕಡದಂಗಿ ತಕೋ ಒಂಚೂರು ಚಾ ಪುಡಿ ಕುಡಿ ಸಕ್ಕರೆ ಕೊಡಿ ಅಂದ್ರೆ ಸಾಲ ಮಾಡಿ ತಕೋ ನೀವು ಸಾಲ ಮಾಡಿ ನಾವು ತಕೋಬ್ದಲ್ಲ ನಾವು ನಮ್ದು ಊರ್ ಮನೆಗೆಲ್ಲ ಸಂತಿ ಗಳಿಕೆ ಸಂತಿಗ್ ಹೋಗಿ ನಮ್ ಗಂಡ ಮನಿ ಖರ್ಚಿಗೆ ಕೊಟ್ಟು ದುಡ್ಡಂಗೆ ಇಂತಿಷ್ಟೇ ಖರ್ಚು ಮಾಡ್ಕೊಂಡ ಅದಕ್ಕೆಲ್ಲ ಚೌಕಾಸಿ ಮಾಡ್ಕೊಂಡ ತಕಬತ್ ಸಾಮಾನ್ ಮನಿ ಗೊತ್ತಾ ನಿಮಗ ಹಂಗಲ್ಲ ಮಾಲಿಗೋಯಿ ಹಿಂಗೆ 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 ಅಂದಳಿ ಫೋನ್ ಹಂಗ ತಿಕ್ಕಿ ಅಂದಳಿ ಹೇಳ್ಕೊಂಡೆಲ್ಲ ಸಾಮಾನ್ ಉಜ್ಜಿಗೆ ಹೇಳದಲ್ಲ ನಮ್ಗ ಹಂಗಲ್ಲ ನಾವ್ ಸಂತಿಗೋ ಸಾಮಾನ್ ತಕೋಪ್ಪಾರ ನೀವು ನಿಮ್ಮನಿ ಸಾಮಾನ್ ಬಪ್ಪದ ಎಲ್ಲಿಂದ ನಾ ಕಂಡಿನಲ್ಲೇ ಅವ ಬಂದ್ಕೊಂಡು ಕೊಟ್ಟಿಗೆ ಹಾತ ಒಬ್ಬ ಮನಿ ಬಾಲಿ ಬಂದ್ಕೊಂಡು ಯಾವನ್ ಬಂದ್ ಮನಿ ಕೊಟ್ಟಿಗೆ ಹಾಪದ ನಾವ್ ಸಂತಿ ಬರ್ತಿಲ್ಲ ನಾವ್ ಹತ್ತಿಲ್ಲ ಸಂತಿಗೆ ಕಾಣ್ಲೇ ಇಲ್ಲ ಅಲ್ಲ ನಾವು ಬೆಳಿಗ್ಗೆ ಒಂದ್ಸುತ್ತ ಹೋಯ್ ಬತ್ ಸಾಮಾನ್ ಕೆಲವು ಬರ್ಲ ಅಂದ್ರೆ ಸಾಯಂಕಾಲ ಒಂದ್ ಸುತ್ತು ಅಂತ ಸಾಯಂಕಾಲ ಹೋದಾಗಲಿಕ್ಕೂ ಇಪ್ಪದಿಲ್ಲ ಬೆಳಿಗ್ಗೆ ಬಂದಾಗಲಿಕ್ಕೂ ಇಲ್ಲ ಇವ್ರ ಮನಿ ಬಂದ್ಕೊಂಡು ಇವ್ರ ಬಂದ್ ಫೋನ್ ಒತ್ತದ ಮಕ್ಕಳನ್ನ ಹಿಂದೆ ಮುಂದೆ ಕಾಮ್ದು ಇದೇ ಹಬ್ಬದ ಬಿಟ್ರೆ ಇವ್ರ ಸಂತಿಗೆ ಹೋತ್ರ ಇವ್ರ ಎನಟಿ ಬ್ಯಾಗ್ ಇಟ್ಕೋ ಹತ್ರಿ ನೀವೆಲ್ಲ ಸಂತಿದ ಕೊಯ್ ಚೀಲ ಇಟ್ಕೋ ಬತ್ರಿ ಸಂತಿ ವಾರಕ್ಕೊಂದ್ಸರಿ ಹಾಕೋದು ತಪ್ಪದು ನಿಮ್ ಕಂಡಲ್ಲ ನಾವು ಕಾಣ್ದಿ ಚೀಲ ಅಂದ್ರೆ ಇವರದ್ದು ದಿನ ನೀವೆಂತ ನಮ್ಮನಿ ನಾವ್ ಚೀಲ ಇಟ್ಕೋ ಮತ್ತೆ ಬಿಡ್ಕ ಕಾಯ್ತ ಗಲಾಟೆ ಮಾಡತ್ತ ಅಲ್ಲ ಈಗ ಒಂದ್ ವಿಷಯ ಕಾಣೆ ಇವ್ರೀಗ ಕೆಲ್ಸಕ್ಕೆ ಹೋಗ್ಬೋದು
ಅವ್ರನ್ನ ಕಾಣಿ, ಅವ್ರ ಚಂದ ಕಾಣಿ. ಅವ್ರಿಗೊಂದು ಬ್ಯಾಗ್, ಕೈಗೊಂದು ವಾಚ್, ಕಿವಿಗೊಂದು ಬೆಂಡೋಲಿ, ಲಿಪ್ಸ್ಟಿಕ್, ಎಂತ ಸ್ಟೈಲ್ ಮಾಡಿ ಮಾತ್ರ ಕಾಣು, ಡ್ರೆಸ್ ಎಲ್ಲ ಕಾಣಿ. ನೀವು ಕಾಣಿ ಮಾರಿ, ನಿಮ್ಮೊಂದು ಡ್ರೆಸ್ ಅದೆಲ್ಲ ಲಿಪ್ಸ್ಟಿಕ್ ಗಿಫ್ಟಿಕ್ ಅಂತಂದು ಇತ್ತ. ಅವ್ರ ಮಂಡಿ ಕಂಡ್ರೆ ಮಾರ್ರೆ ಅದೊಂದು ತಲೆ ಬಾಚದೆ ಎಷ್ಟು ದಿನ ಆಯ್ತು ಅನ್ನ ಬಾಚಣಿಗೆ ಅಲ್ಲೇ ಇತ್ತಪ್ಪ. ಅದು ಒಂದು ಎಂತ ಹೂ ಸುತ್ಕೊಂಡು ಅವರೆಲ್ಲ ಮಲ್ಲಿಗೆ ಗಿಳಿ ಆಗಳಿಂದ ಬಾಚಣಿಗೆ ಮಂಡಿ ಮೇಲೆ ಇಟ್ಕೊಂಡು ಹುಡುಕ್ತಾ ಇದ್ದಾಳೆ. ಚಂದು ಕಾಂತ್ರಿ ಇಲ್ಲ ಅಂತ ಹೇಳುದಿಲ್ಲ, ಆದ್ರೆ ಹೆರ್ಬದಿ ಮಾತ್ರ ಚಂದ, ಒಳಬದಿ ಪೂರ್ತಿ ಗುಳುಗುಳು. ಎಷ್ಟು ತಲೆ ಬಿಸಿ ಹಂಗಿರ್ತಾರೆ, ಎಷ್ಟು ಕಷ್ಟದಾಗಿರ್ತಾರೆ. ಇವತ್ ಕೆಲ್ಸ ಹೊತ್ತೋ, ನಾಳೆ ಕೆಲ್ಸ ಹೊತ್ತೋ, ಇಲ್ಲ ಕೆಲ್ಸ ಮತ್ತೆಂತದೋ ಮಗದೊಂದೋ ಅಂದಳಿ ಹೇಳ್ಕೊಂಡು ಸಾವಿರ ತಲೆ ಬಿಸಿಯಂಗಿರುತ್ತೆ. ಈ ಸಾವಿರ ತಲೆ ಬಿಸಿಯಂಗೆ ಮಲಿಂಗಣ್ಣ ಕೆಟ್ಟ ಕೆಟ್ಟ ಅಭ್ಯಾಸ ಶುರು ಮಾಡ್ಕೊಂಬುದು ಆತು ಕೆಲವೊಂದ್ಸಲ. ಇವ್ರು ಮಾಡಿರಂದಳಿ ಹೇಳುದಲ್ಲ, ತಲೆ ಬಿಸಿ ಸಾವಿರ ಇದ್ದಾಗಳಿಕೆ ಗಂಡಸ ಹೆಂಗ ಕೆಟ್ಟ ಅಭ್ಯಾಸ ಶುರು ಮಾಡ್ಕಂತರೋ ಹಂಗೆ ಹೆಂಗಸರು ಶುರು ಮಾಡ್ಕಂತರು. ಇಲ್ಲ ಅಂದಳಿ ಹೇಳುಕಾತಿಲ್ಲ, ಹಾ ಇವ್ರು ಮಾಡ್ತಾರಂದಳಿ ಹೇಳ್ತಾ ಇಲ್ಲ ನಾನು. ಹಂಗಿದ ಅಭ್ಯಾಸ ಜಾಸ್ತಿ ಇರುತ್ತೆ. ಈಗ ನಾನು ನೀವು ಮಾಡ್ತ್ರಿ ಅಂತ ಹೇಳುದಿಲ್ಲ, ನಾನು ಕಂಡಿದೆ ಎಷ್ಟೋ ಬದೆಂಗೆ ಗಂಡ ಸಾಯಂಕಾಲ ಬಪ್ಪತ್ತಿಗೆ ಒಂದು ಬಾ ಎಂತ ಕ್ವಾಟ್ರ್ 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 ಮನೆಗೆ ಇಟ್ಕೊಂಡು ಬಂದ್ರೆ ಹೆಂಡತಿ ಹತ್ರ ಒಂದ್ ಲೋಟ ತಕ್ಕ ಬಂದೇಳಿ ಹೇಳ್ರೆ ಅವ್ಳು ತಪ್ಪತ್ತಿ ಒಂದ್ ಲೋಟ ತತ್ತಿಲ್ಲ, ಎರಡ್ ಲೋಟ ತಕ್ಕ ಬಂದಿರ್ತಾಳೆ. ಹಿಂಗ ನಾವು ಕಂಡಿತ ಕಂಡದ್ದನ್ನೇ ನೀವು ಹೇಳದೀಗ. ಒಬ್ಬಳ ಸಿ ಸಿ ಕ್ಯಾಮರಾ, ಇನ್ನೊಬ್ಬಳ ನ್ಯೂಸ್ ರಿಪೋರ್ಟರ್. ಅದಕ್ಕಿಂತ ಮುಂಚೆ ಹೇಳದ್ ಯಾರ ಅಲ್ಲಿ ಹೋರೆ ಆ ಅಭ್ಯಾಸ ಕಲ್ತ್ಕೊಂಡ್ರೆ ಈ ಅಭ್ಯಾಸ ಕಲ್ತ್ಕೊಂಡದ ಅದನ್ನ ನೀನ್ ಎಲ್ಲಿ ಕಲ್ತ್ಕೊಂಡಿದೆ? ಅವಳ ನಿಮ್ ಒಳ್ಳೆದ್ ಕೇಳದ್ ನಿಮ್ಗೆ ಒತ್ತಡ ಇರುತ್ತೆ, ಕಷ್ಟ ಇರುತ್ತೆ. ಅಲ್ಲ ಕುಂಬ ಕೈ ಕಳ್ಳ ಅನ್ಕೊಂಡಂಗ ಆಯ್ತಿದ ಅಲ್ಲ ನಾಗೋಕ್ಕ. ನಂಗೆ ಈಗ ಅನ್ಸ್ತಿತ್ತು ಅವೇಡ್ ಸುಮ್ಮನೆ ಬ್ಯಾಗ್ ಇರ್ತ ಹಾತಿದ್ವ, ನಮ್ಮ ಅಷ್ಟಕ್ಕೆ ನಾವು ಒಕ್ಕಿ ಹೆಕ್ತಿದ್ವ, ನಾವು ಸುಮ್ಮನೆ ಕೂತ್ಕೊಂಡ್ಕರೆ ಬೇರೆ ಹೋಗ್ತದ ಮಾರಿನ ಮಾರಿ ಕರ್ಕ ಬಂದ ಆಯ್ತಂಬ್ರು. ನೀವೆಂತ ಹೇಳ್ತೀರಿ ಇದಕ್ಕೆಲ್ಲ? ಎಂತ ಹೇಳುದು, ಈಗ ಕುಟುಂಬ ಅಂದ್ಮೇಲೆ ಜವಾಬ್ದಾರಿ ಗಂಡನಿಗೆ ಇರುತ್ತೆ, ಹೆಂಡತಿಗಿರುತ್ತಂತ. ಹೆಂಡತಿ ನಕ್ಕರೆ ಮುಂಗಾರು ಮಳೆ ಅಂಬರು, ಗಂಡತಿ ಗಂಡ ನಕ್ಕರೆ ಹಿಂಗಾರು ಮಳೆ ಅಂಬರು, ಇಬ್ಬರು ನಕ್ಕಳೆ ಬಂಪರು ಬೆಳೆ ಅಂಬರು. ಗೊತ್ತಿತ್ತಾ? ಅದು ಅಷ್ಟು ಮಾತ್ರ ಅಲ್ಲ, ಸರಸವೇ ಜೀವನ ಅಂಬರು, ವಿರಸವೇ ಮರಣ, ಸಮರಸವೇ ಜೀವನ. ಇದೆಲ್ಲ ಇರ್ಕಾತ್. ಈಗ ಕಾಣಿ ನೀವು ಹೇಳ್ರಿ, ಕೆಲ್ಸಕ್ಕೆ ಹೋಗ್ಬೋರು ಮನೆಯಂಗೆ ಇಪ್ಪೋರು, ಗಂಡಸ್ರು ಹೆಂಗಸ್ರು ಅಂತ ಇರುತ್ತೆ. ಈಗ ಮೊದ್ಲಿನ ಕಾಣಂಗಲ್ಲ ಗಂಡಸ್ರು ಹೆಂಗಸ್ರು ಅಂತೇಳಿ, ಈಗ ಒಂದು ಕುಟುಂಬ ಅಂದ ಮೇಲೆ ಜವಾಬ್ದಾರಿ, ಅವ್ರು ಹೇಳ್ದಂಗೆ ಖರ್ಚು ಎಲ್ಲ ಮೊದ್ಲಿನ ಕಾಣಂಗಲ್ಲ ಖರ್ಚು. ಈಗ ನಮ್ಗೆ ಬೇರೆ ಬೇರೆ ನಮಗೆಲ್ಲ ಆಕಾಂಕ್ಷೆ ಎಲ್ಲ ಇರುತ್ತೆ. ಕುಟುಂಬ ಅಂದ್ಮೇಲೆ ನಾವು ಸೈಕಲಿಗೆ ಓಡಿಸ್ಲಕ್ಕೆ ಎರಡು ಚಕ್ರ ಇರುತ್ತೆ, ಅದೊಂದು ಗಂಡ ಹೆಂಡತಿ ಅಂತೇಳಿ ನಾವು ತಕೊಳ್ಳಕ್ಕೆ. ಸೈಕಲ್ ಅಂದ್ಮೇಲೆ ಅದಕ್ಕೊಂದು ಗಾಳಿ ಸಮ ಇರ್ಕತ್. ಈಗ ಜವಾಬ್ದಾರಿ ಅಂದ್ಮೇಲೆ ಇಬ್ಬರಿಗೂ ಇರುತ್ತೆ ನಾವು, ಅದು ನಾವು ಒಂದು ಎತ್ತಿನ ಗಾಡಿ ಸಹ ಹೋಲಿಸ್ಲಕ್ಕೆ, ಎರಡು ಎತ್ತಿಗಳಿಸ ನಾವು ಹೋಲಿಸ್ಲಕ್ಕೆ ಜವಾಬ್ದಾರಿ ಎರಡು ತಗೊಂಡ್ರೆ ಸಹ ಈ ಕುಟುಂಬ ಸಹ ಒಳ್ಳೆ ರೀತಿಯಿಂದ ತಗೊಂಡು ಹೋಗ್ಬೇಕಾಗ್ತದೆ. ಈಗ ಗಾಳಿ ಕಾಣಿ, ಎರಡರ ಸಮ ಇದ್ರೆ ಆತ, ಒಂದು ಪಂಚರ್ ಆದರೆ ಆತ, ಗಾಳಿ ಸೈಕಲ್ ಮುಂದೆ ಹತ್ತ, ಬ್ರೇಕು ಸಮ ಇರ್ಬೇಕು, ಕೆಲವೊಮ್ಮೆ ಚೈನ್ ತಪ್ಪಿ ಹತ್ತು. ಈಗ ಕಾಂಬ ಕುಟುಂಬನಿಗೆ ಅಂತಂದ್ರೆ ಆಯ್ತು, ಜವಾಬ್ದಾರಿ ತಗೊಂಬುದು ಯಾರು ಮತ್ತೆ ಗಂಡಂಗೆ ಅಂತಂದ್ರೆ ಆಯ್ತು. ಈಗ ಎಲ್ಲ ಕೆಲಸದಂಗೆ ಇದ್ರೆ ಹತ್ತಿಲ್ಲ, ಇವು ಇವು ಕಾಣಂಗೆ ಕುಟುಂಬ ಅದು ಸಹ ಇರ್ಕಾದ್ರೆ ಒಂದು ಮನೆ ಹೆಂಗು ಮನೆ ಸಹ ಕಾಣ. ಮನೆ ಎಲ್ಲ ಇದ್ದು ದುಡ್ಡು ಇದ್ದು ಕುಟುಂಬ ಸಮ ಇಲ್ದ್ರೆ ಅದು ಸಮ ಅರ್ಥ. ಮಕ್ಕಳೇ ನಾವು ಮಕ್ಕಳಿಗೆ ಆಸ್ತಿ ಮಾಡೋಕಾಗಮರು, ಮಕ್ಕಳನ್ನೇ ಆಸ್ತಿ ಮಾಡ್ಕೊಂಬ. ಎಲ್ಲ ಇದ್ದು ನಮ್ದು ಮಕ್ಕಳು ಸಮ ಇಲ್ಲ, ಅವರು ಎಲ್ಲೆಲ್ಲೋ ಸುತ್ತಾಡ್ಕೊಂಡಿದ್ರೆ, ಅವ್ರಿಗೆ ನಾವು ವ್ಯಾಲ್ಯೂಸ್ ಇಲ್ಲ, ಅವ್ರಿಗೊಂದು ಎಂತೋ ಜವಾಬ್ದಾರಿ ಇಲ್ಲ ಅಂತ ಹೇಳಿದ್ರೆ ಕುಟುಂಬ ಅಲ್ಲೇ ಪುಸ್ತಕ ಆಗ್ತಿ. ಹೌದಲ್ದ? ಈಗ ನಾವು ಆಗಳಿಂದ ಸುಮಾರು ಮಾತಾಡ್ತೀವಿ, ಈಗ ಎಂತ ಕಾಪಿ ಗೀಪಿಗೆ ಅಂತ ಇತ್ತ. ಅವಲಕ್ಕಿ ಕಲಸಿ ಮಾರೆ, ಒಂದ್ ಕಾಯಿ ಇತ್ಕಾಣಿ, ಒಂದ್ ಒಳ್ಳೆ ಅವಲಕ್ಕಿ ಆದ್ರೂ ಮಾಡಿ. ಇಷ್ಟ ಅವ್ರ ಪಾಪ ಕೆಲಸದವ್ರ ಅವಲಕ್ಕಿ ಅಂತ ನೀವ್ ಒಂದ್ ಗಳಿಗೆ ಕೂಕಣಿ, ನಾನ್ ಚಂದ ಮಾಡಿ ಉಪ್ಪಿಟ್ಟು ಮಾಡಿ ಚಾ ಮಾಡ್ಕತಕ್ಕ ಬರ್ತಿ ಕೂಕಣಿ. ಹೆಂಗಿದ್ರು ನೀವ್ ಮಾಡ್ಕೆ ಅಲ್ಲ ನಾಗೋಕ್ಕ, ಇದು ನಾನ್ ಬಾಚಣಿಗೆ ಇಟ್ಟಿನಲ್ಲ ಮಂಡಿ ಮೇಲೆ ಸಿಕ್ಸ್ಕೊಂಡು ಇಡೀ ಊರ್ ತುಂಬಾ ಹುಡ್ಕತ್ತಾಳೆ.
ಎಲ್ಲ ನಿಮ್ದಸಿಂದ ಅದ್ ನಂಗೆ ಎಲ್ಲ ಹಂಬಲು ಹೆಚ್ಚಿ ಮಾತಾಡ್ತಾರೆ ನಾವು ಹಾಪ ಯೂ ಇವ್ರ ಹೊರಮೈ ಕಕ್ಕಿ ಅಂತ ಕಡೆ ನಾವು ಉಪವಾಸ ಸಾಯುವುದೇ ಸಿ ಇರ್ಲಿ ಮರತಿ ಸಾಕು ಈಗ ಮೂಜು ಮುರದ ಉಪ್ಪಿಟ್ಟು ಮಾಡ್ಕ ಬತ್ತಿ ತಿನ್ಕ ಹೋಯ್ಲ ಕೂಕಣಿ ಮಾಲಿಂಗಣ್ಣ ನೀವು ಕೂಕಣಿ ಎಂತ ಉಪ್ಪಿಟ್ಟ ಸಂಸಾರ ಉಪ್ಪು ಹಾಕಿ ಆಯ್ತ ಈಗ ಉಪ್ಪಿಟ್ಟ ಅಂಬ್ರ ಜಾಬ್ ಇರ್ಲಿ ಬಿಡು ಮರತಿ ನೆರ್ಮನೆ ರೊಟ್ಟದೆಲ್ಲ ಸಿಟ್ಟಿಗಿಟ್ಟು ಮಾಡ್ಕಂ ಕತ್ತ ಇರ್ಲಿ ಹ್ಯಾಂಗು ಆಯ್ತು ಒಳ್ಳೇದ್ರಂಗಿಪ್ಪ ಅಲ್ಲ ಒಂದ್ ಮಾತು ಬತ್ತು ಹತ್ತು ಅದೆಲ್ಲ ಬಿಡು ಮಂಡಿ ಏಕ ಮಾಡಿ ಬಿಡು ಅಷ್ಟೇ